कुबेराम विश्वक सेनाम नासत्याम दशराम शेष सतस्थरे निमगे अनंत नमनगळु मित्र नामक सूर्य गणपतिये निनगे अनंत नमनगळु मित्र नामक सूर्य निररुति प्रावही तारा देवियरे निमगे अनंत नमनगळु मरीचि अत्रि अंगीरस पुलस्त्य पुलह क्रतु वसिष्ठ विश्वामित्र वैवस्वत वनुगळे निमगे अनंत नमनगळु भृगु अग्नि प्रसूता देवियरे निमगे अनंत नमनगळु ಭರತಖಂಡಕ್ಕೆ ಅಭಿಮಾನಿಗಳಾದ ನಾರದರೇ ನಿಮಗೆ ಅನಂತ ನಮನಗಳು ವರುಣದೇವರೇ ನಿಮಗೆ ಅನಂತ ನಮನಗಳು ಸೂರ್ಯ ಚಂದ್ರ ಯಮ ಶತರೂಪಾ ದೇವಿಯರೇ ನಿಮಗೆ ಅನಂತ ನಮನಗಳು ಪ್ರವಾಹ ವಾಯುದೇವರೇ ನಿಮಗೆ ಅನಂತ ನಮನಗಳು ಶಚಿ ರತಿ ಸ್ವಯಂಭುವನು ದಕ್ಷ ಪ್ರಜೇಶ್ವರ ಬೃಹಸ್ಪತ್ಯಾಚಾರ್ಯರೇ ಕಾಮಪುತ್ರ ನಿರುದ್ಧರೇ ನಿಮಗೆ ಅನಂತ ನಮನಗಳು ನಿಮಗೆ ಸುಪ್ರಭಾತವಾಗಲಿ ಅಹಂಕಾರಿಕ ಪ್ರಾಣದೇವರೇ ನಿಮಗೆ ಅನಂತ ನಮನಗಳು ಇಂದ್ರ ಕಾಮರೇ ನಿಮಗೆ ಅನಂತ ನಮನಗಳು ಪಾರ್ವತಿ ಸೌಪರ್ಣಿ ವಾರುಣಿ ದೇವಿಯರೇ ತುಳಸಿ ದೇವಿಯರೇ ನಿಮಗೆ ಅನಂತ ನಮನಗಳು ಜಾಂಬವತಿ ಕಾಳಿಂದಿ ನೀಲ ಭದ್ರ ಮಿತ್ರವಿಂದ ಲಕ್ಷಣಾ ದೇವಿಯರೇ ನಿಮಗೆ ಅನಂತ ನಮನಗಳು ರುದ್ರದೇವ ಶೇಷದೇವ ಗರುಡದೇವ ನಿಮಗೆ ಅನಂತ ನಮನಗಳು ಭಾರತೀ ದೇವಿಯರೇ ಸರಸ್ವತಿ ದೇವಿಯರೇ ನಿಮಗೆ ಅನಂತ ನಮನಗಳು ಆರು ಮೂರೆರಡೊಂದು ಸಾವಿರ ಮೂರೆರಡು ಶತಶ್ವಾಸ ಜಪಗಳ ಮೂರು ವಿಧ ಜೀವರೊಳಗೆ ಅಬ್ಜಜ ಕಲ್ಪ ಪರ್ಯಂತ ತಾರಚಿಸಿ ಸತ್ವರಿಗೆ ಸುಖ ಸಂಸಾರ ಮಿಶ್ರರಿಗೆ ಅಧಮ ಜನರಿಗಪಾರ ದುಃಖಗಳೀವ ಗುರು ಪವಮಾನ ಸಲಹೆಂಬ ಹನುಮ ಭೀಮ ಮಧ್ವಾವತಾರಿಗಳಾದ ವಾಯುದೇವರೇ ಚತುರ್ಮುಖ ಬ್ರಹ್ಮದೇವರೇ ನಿಮಗೆ ಅನಂತ ನಮನಗಳು ನಿಮಗೆ ಸುಪ್ರಭಾತವಾಗಲಿ ಪದ್ಮಪ್ರಿಯೇ ಪದ್ಮಿನಿ ಪದ್ಮಹಸ್ತೇ ಪದ್ಮಾಲಯೇ ಪದ್ಮದಲಾಯ ದಕ್ಷೀ ವಿಶ್ವಪ್ರಿಯ ವಿಷ್ಣು ಮನೋನುಕೂಲೆ ತ್ವತ್ಪಾದ ಪದ್ಮಂ ಮೈ ಸನ್ನಿಧತ್ಸ್ವಾಂ ಶ್ರೀ ಭೂ ದುರ್ಗಾತ್ಮಕಳಾದ ಮಹಾಲಕ್ಷ್ಮೀ ದೇವಿಯರೇ ನಿಮಗೆ ಅನಂತ ನಮನಗಳು ಉತ್ತಿಷ್ಠೋತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ ಉತ್ತಿಷ್ಠ ಕಮಲಕಾಂತ ತ್ರೈಲೋಕ್ಯಂ ಮಂಗಲಂ ಕುರು ಕೌಸಲ್ಯಾ ಸುಪ್ರಜಾರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ
ಕರ್ತವ್ಯಂ ದೈವಮಾನ್ಹಿಕಂ ದೇವಕೀ ಸುಪ್ರಜಾ ಕೃಷ್ಣ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಜಾರ್ದೂಲ ಕರ್ತವ್ಯಂ ದೈವವಾನ್ಹಿಕಂ ಏಳು ನಾರಾಯಣ ಏಳು ಲಕ್ಷ್ಮೀ ನಮಣ ಏಳು ಶ್ರೀಗಿರಿಯೊಡೆಯ ವೆಂಕಟೇಶ ಏಳಯ್ಯ ಹರಿಯ ಬೆಳಗಾಯಿತು ದಸರೆಲ್ಲರೂ ಬಂದು ಧೂಳಿದರು ಜನಗೊಂಡು ಲೇಸಾಗಿ ತಾಳದಂಡಿಗೆಯ ಪಿಡಿದು ಕೇಶವನೆ ನಿಮ್ಮ ಸಿರಿನಾಮ ಮನೆ ಸ್ಮರಿಸುತ್ತಲಿ ವಾಸುದೇವನೆ ಉದಯದಲ್ಲಿ ಪಾಡುತಿಹರೋ ವಾಸು ಏಳು ನಾರಾಯಣ ಏಳು ಲಕ್ಷ್ಮೀ ರಮಣ ಏಳು ಏಳು ಶ್ರೀಗಿರಿಯೊಡೆಯ ವೆಂಕಟೇಶ ಕಾಸಿದ್ದ ಹಾಲುಗಳ ಕಾವಡಿಯೊಳ್ ತುಂಬಿಟ್ಟು ಲೇಸಾಗಿ ಕೆನೆ ಮೊಸರು ಬೆಣ್ಣೆಯನೆ ಮೆದು ಶೇಷ ಶಯನಾನೆ ಏಳು ಸಮುದ್ರ ಮಥನವ ಮಾಡು ದೇಶ ಕೆಂಪಾಯಿ ತೇಳಯ್ಯ ಗರಿಯ ಏಳು ನಾರಾಯಣ ಏಳು ಲಕ್ಷ್ಮೀ ರಮಣ ಏಳು ಶ್ರೀಗಿರಿಯೊಡ ವೆಂಕಟೇಶ ಅರಳು ಮಲ್ಲಿಗೆ ಜಾಜಿ ಪರಿಮಳದ ಪುಷ್ಪಗಳ ಸುರರು ತಂದಿಹರಯ್ಯ ಸುಜನರೊಡೆಯ ಅರವಿಂದಲೋ ಜನನೆ ಕೋಳಿ ಕೂಗಿತು ಕೇಳು ಪುರಂದರ ವಿಠಲನ ಬೆಳಗಾಯಿತು ಪುರಂದರ ಏಳು ನಾರಾಯಣ ಏಳು ಲಕ್ಷ್ಮೀ ರಮಣ ಏಳು ಹಿರಿಯೊಡೆಯ ವೆಂಕಟೇಶ ಏಳಯ್ಯ ಹರಿಯ ಬೆಳಗಾಯಿತು ಜಯಗಳು ಆಗಲಿ ಅಪಜಯಗಳು ಪೋಗಲಿ ಜಯದೇವಿ ರಮಣ ಒಲಿಯಾಲಿ ಕೋಲೆ ಜಯದೇವಿ ರಮಣ ಒಲಿಯಾಲಿ ನಮ್ಮ ವಿಜಯಾರಯರ ಕೀರ್ತಿ ಮೆರೆಯಾಲಿ ಕೋಲೆ ದಾಸರಯರ ಕೀರ್ತಿ ಮೆರೆಯಾಲಿ ಕೋಲೆ ಏ ಹರಿಯೇ ಸರ್ವೋತ್ತಮ ಹರಿಯೇ ಪರದೇವತೆ
ಹರಿದಾಸರೆಂಬೋ ಬಿರುದೀನ ಕೋಲೆ ಹರಿದಾಸರೆಂಬೋ ಬಿರುದೀನ ಹೆಗ್ಗಳೆ ಹಿರಿಬಾಗಿಲೋಳು ನುಡಿಸೇವು ಕೋಲೆ ಹಿರಿಬಾಗಿಲೋಳು ನುಡಿಸೇವು ಕೋಲೆ ಕಾನ್ಸಂಟ್ರೇಷನ್ ಮಾಡ್ರಿ, ಸರಿಯಾಗಿ ಕೂತ್ಕೊಳ್ರಿ. ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳ ಭವ್ಯ ಬೃಂದಾವನ ಸೀತಾರಾಮರ ಪಾದಸ್ಪರ್ಶದಿಂದ ಪವಿತ್ರವಾಗಿರತಕ್ಕಂಥದ್ದು. 713 ಸಾಲಿಗ್ರಾಮಗಳಿಂದ ಯುಕ್ತವಾಗಿ ಬೃಂದಾವನವೋ ಹರಿಮಂದಿರವೋ ಅಂತ ಹರಿದಾಸರಿಂದ ಸ್ತುತಿಸಲ್ಪಟ್ಟದ್ದು. ಇಂತಹ ಪವಿತ್ರ ಬೃಂದಾವನದ ಕೆಳಭಾಗದಲ್ಲಿ ಗುಹಾದಲ್ಲಿ ರಾಘವೇಂದ್ರ ಸ್ವಾಮಿಗಳ ಯೋಗದಲ್ಲಿ ಕೂತ್ಕೊಂಡಿದ್ದಾರೆ. ರಾಘವೇಂದ್ರ ಕರುಣಾಂತರಂಗ ಹೃದಯ ತಿರುಪತಿಗೆ ಹೋಗಿ ಮೆಟ್ಲೋತ್ಸವ ಮಾಡಿಕೊಂಡು ಅಪ್ಪನ ದರ್ಶನ ಮಾಡಿಕೊಂಡು ಬರ್ತೀನಿ. ನೀವು ಗುರುಗಳು, ಗುರು ಒಲಿದರೆ ಹರಿತಾ ಒಲಿವ, ನಿಮ್ಮ ಅನುಗ್ರಹ ಆದರೆ ಇದು ಸಾಧ್ಯ ಆಗ್ತದೆ, ಅನುಗ್ರಹ ಮಾಡಿ ತಂದೆ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ರಾಘವೇಂದ್ರ ಸ್ವಾಮಿಗಳು ನಿಧಾನವಾಗಿ ಕಣ್ಣು ತೆಗೆದು ನೋಡಿ ಮಂದಸ್ಮಿತ ವದನಾರವಿಂದರಾಗಿ, ಹೋಗಿ ಬಾ ಮಗು, ನಿನ್ನ ಜನ್ಮ ಧನ್ಯವಾಗಲಿ ಅಂತ ಆಶೀರ್ವಾದ ಮಾಡಿದ್ದಾರೆ. ಅವರ ಆಶೀರ್ವಾದವನ್ನು ಶಿರಸಾಧಾರಣ ಮಾಡಿ ಒಂದೇ ಒಂದು ಕ್ಷಣ ತಿರುಪತಿ ಬೆಟ್ಟದ ಕೆಳಭಾಗ ದೊಡ್ಡ ಗರುಡ ದೇವರಿಗೆ ಪ್ರದಕ್ಷಿಣೆ ಬಂದಿದ್ದೇವೆ. ಪಾದಾಲ ಮಂಟಪ ಮೊದಲನೆಯ ಮೆಟ್ಟಲು, ಮೇಲೆ ಪರಬ್ರಹ್ಮ ನಿಂತುಕೊಂಡಿದ್ದಾನೆ. ಪ್ರಭೋ ಶ್ರೀನಿವಾಸ ಅಖಿಲಾಂಡಗೋಡಿ ಬ್ರಹ್ಮಾಂಡ ನಾಯಕ ಪರಬ್ರಹ್ಮ ಕರುಣಾಂತರಂಗ ಹೃದಯ ಪರಮ ಪಾಪಿಯಾದ ಮಾಧವನ ಪಾಪಗಳನ್ನೆಲ್ಲ ಕಳೆದ ಕರುಣಾ ಸಮುದ್ರ, ನಾನು ತಿಳಿದು ತಿಳಿಯದಲ್ಲಿ ಅನಂತ ಪಾಪಗಳನ್ನು ಮಾಡಿದ್ದೇನೆ ತಂದೆ. ನನ್ನ ಎಲ್ಲ ಪಾಪಗಳನ್ನು ಪರಿಹಾರ ಮಾಡಿ ಪವಿತ್ರಾತ್ಮನನ್ನಾಗಿ ಮಾಡು, ನಿನ್ನ ವೆಂಕಟಾದ್ರಿಯನ್ನು ಏರಿ ಬರ್ತೀನಿ ಅಂತ ಪ್ರಾರ್ಥನೆ ಮಾಡ್ತಾ, ವೆಂಕಟಾಚಲಭಾಸ ಗೋವಿಂದ, ವೆಂಕಟಾಚಲಭಾಸ ಗೋವಿಂದ, ವೆಂಕಟಾಚಲಭಾಸ ಗೋವಿಂದ. ಗಾಳಿಗೋಪುರ ಬಂತು. ಇದೇ ಗರುಡಾದ್ರಿ, ಇದೇ ಶೇಷಾದ್ರಿ. ಪ್ರಭೋ ಶ್ರೀನಿವಾಸ, ನಿನ್ನ ಅನುಗ್ರಹದಿಂದ ವೆಂಕಟಾದ್ರಿಯನ್ನು ಏರಿ ಬಂದು ಸಕಲ ಪಾಪಗಳಿಂದ ಮುಕ್ತನಾದೆ. ಈಗ ಶೇಷಾದ್ರಿಯನ್ನು ಏರ್ತಾ ಇದ್ದೀನಿ ತಂದೆ. ಶೇಷನ ಅಹಂಕಾರವನ್ನು ಕಳೆದ ಕರುಣಾಮಯ, ನನ್ನ ಅಹಂಕಾರವನ್ನು ಕಳೆದ ನನ್ನನ್ನು ಉದ್ಧಾರ ಮಾಡುವಂಥ ಪ್ರಾರ್ಥನೆ ಮಾಡ್ತಾ, ಶೇಷಾಚಲವಾಸ ಗೋವಿಂದ, ಶೇಷಾಚಲವಾಸ ಗೋವಿಂದ, ಶೇಷಾಚಲವಾಸ ಗೋವಿಂದ. ಒಂದು 2 ಕಿಲೋಮೀಟರ್ ಬಂದಿವೆ ದೊಡ್ಡ ಹನುಮಂತದೇವರು. ಇದೇ ಅಂಜನಾದ್ರಿ. ಪ್ರಭೋ ಶ್ರೀನಿವಾಸ, ನಿನ್ನ ಅನುಗ್ರಹದಿಂದ ವೆಂಕಟಾದ್ರಿಯನ್ನು ಏರಿ ಬಂದು ಸಕಲ ಪಾಪಗಳಿಂದ ಮುಕ್ತನಾದೆ. ಶೇಷಾದ್ರಿಯನ್ನು ಏರಿ ಬಂದು ಅಹಂಕಾರ ಕಳ್ಕೊಂಡೆ. ಈಗ ಅಂಜನಾದ್ರಿಯನ್ನು ಏರ್ತಾ ಇದ್ದೀನಿ ತಂದೆ. ಹನುಮಂತ ದೇವರಿಗೆ ಜನ್ಮ ಕೊಟ್ಟ ಪವಿತ್ರವಾದ ಸ್ಥಳ, ಹನುಮಂತ ದೇವರಂತೆ ದಾಸ್ಯ ಮಾಡುವುದು ನನ್ನ ಯೋಗ್ಯತೆಗೆ ಮೀರಿದ್ದು, ನನ್ನ ಯೋಗ್ಯತೆಗೆ ತಕ್ಕಂತೆ ನಿನ್ನ ದಾಸ್ಯವನ್ನು ಕೊಟ್ಟು ಉದ್ಧಾರ ಮಾಡುವಂತ ಪ್ರಾರ್ಥನೆ ಮಾಡ್ತಾ, ಅಂಜನಾಚಲವಾಸ ಗೋವಿಂದ, ಅಂಜನಾಚಲವಾಸ ಗೋವಿಂದ, ಅಂಜನಾಚಲವಾಸ ಗೋವಿಂದ. 1-2 ಕಿಲೋಮೀಟರ್ ಬಂದಿವೆ ಬಲಭಾಗದಲ್ಲಿ ನರಸಿಂಹ ದೇವಾಲಯ. ಇದೇ ವೃಷಭಾದ್ರಿ. ಪ್ರಭೋ ಶ್ರೀನಿವಾಸ, ನಿನ್ನ ಅನುಗ್ರಹದಿಂದ ವೆಂಕಟಾದ್ರಿಯನ್ನು ಏರಿ ಬಂದು ಸಕಲ ಪಾಪಗಳಿಂದ ಮುಕ್ತನಾದೆ. ಶೇಷಾದ್ರಿಯನ್ನು ಏರಿ ಬಂದು ಅಹಂಕಾರ ಕಳ್ಕೊಂಡೆ. ಅಂಜನಾದ್ರಿಯನ್ನು ಏರಿ ಬಂದು ದಾಸನಾದೆ. ಈಗ ವೃಷಭಾದ್ರಿಯನ್ನು ಏರ್ತಾ ಇದ್ದೀನಿ ತಂದೆ. ವೃಷಭಾಸುರನಂತೆ ಆತ್ಮಾರ್ಪಣೆ ಮಾಡಿಕೊಳ್ಳುವ ಸೌಭಾಗ್ಯವನ್ನು ಕೊಡುವಂಥ ಪ್ರಾರ್ಥನೆ ಮಾಡ್ತಾ, ವೃಷಭಾಚಲವಾಸ ಗೋವಿಂದ, ವೃಷಭಾಚಲವಾಸ ಗೋವಿಂದ, ವೃಷಭಾಚಲವಾಸ ಗೋವಿಂದ. 200 ಮೆಟ್ಲು ಇಳಿದು 2 ಕಿಲೋಮೀಟರ್ ದೂರದ ರೋಡ್ನಲ್ಲಿ ನಡ್ಕೊಂಡು ಬಂದರೆ ಎದುರಿಗೆ ಕಾಣುವ ಅದ್ಭುತವಾದ ಬೆಟ್ಟವೇ ಗರುಡಾದ್ರಿ. ಪ್ರಭೋ ಶ್ರೀನಿವಾಸ, ನಿನ್ನ ಅನುಗ್ರಹದಿಂದ ವೆಂಕಟಾದ್ರಿಯನ್ನು ಏರಿ ಬಂದು ಸಕಲ ಪಾಪಗಳಿಂದ ಮುಕ್ತನಾದೆ. ಶೇಷಾದ್ರಿಯನ್ನು ಏರಿ ಬಂದು ಅಹಂಕಾರ ಕಳ್ಕೊಂಡೆ. ಅಂಜನಾದ್ರಿಯನ್ನು ಏರಿ ಬಂದು ದಾಸನಾದೆ. ವೃಷಭಾದ್ರಿಯನ್ನು ಏರಿ ಬಂದು ಆತ್ಮಾರ್ಪಣೆ ಮಾಡಿಕೊಳ್ಳುವ ಸೌಭಾಗ್ಯ ಸಿಕ್ತು. ಈಗ ಗರುಡಾದ್ರಿಯನ್ನು ಏರ್ತಾ ಇದ್ದೀನಿ ತಂದೆ. ಗರುಡನಂತೆ ದೇಹದ ಅಣು ಅಣುವಿನಿಂದ ನಿನ್ನ ನಾಮ ಸಂಕೀರ್ತನಾತ್ಮಕಗಳಾದ ವೇದಗಳನ್ನು ಉದ್ಗಾರ ಮಾಡುವುದು ನನ್ನ ಯೋಗ್ಯತೆಗೆ ಮೀರಿದ್ದು, ನನ್ನ ಯೋಗ್ಯತೆಗೆ ತಕ್ಕಂತೆ ನನ್ನ 11 ಇಂದ್ರಿಯಗಳಲ್ಲಿ ಪ್ರಧಾನವಾಗಿ ನನ್ನ 2 ಕಣ್ಣುಗಳು ಸದಾ ನಿನ್ನನ್ನೇ ನೋಡ್ತಾ ಇರಲಿ, ನನ್ನ 2 ಕಿವಿಗಳು ಸದಾ ನಿನ್ನ ಕಥೆಗಳನ್ನೇ ಕೇಳ್ತಾ ಇರಲಿ, ನನ್ನ ಮೂಗು ನಿನಗೆ ಅರ್ಪಿತವಾದ ಪದಾರ್ಥಗಳ ಗಂಧವನ್ನೇ ಆಗ್ರಹಣ ಮಾಡ್ತಾ ಇರಲಿ, ನನ್ನ ನಾಲಿಗೆ ನಿನಗೆ ಅರ್ಪಿತವಾದ ದಿವ್ಯ ಪ್ರಸಾದಗಳ ರುಚಿಯನ್ನೇ ನೋಡ್ತಾ ಇರಲಿ, ನನ್ನ ಚರ್ಮ ನಿನ್ನ ಭಕ್ತರ ಅಂಗಸ್ಪರ್ಶದಿಂದ ಪುಲಯಿತ ಗಾತ್ರವಾಗಲಿ,
ನನ್ನ ಬಾಯಿ ನಿರಂತರ ನಿನ್ನ ನಾಮ ಸಂಕೀರ್ತನೆ ಮಾಡ್ತಾ ಇರಲಿ, ನನ್ನ ಎರಡು ಕೈಗಳು ಸದಾ ನಿನ್ನ ಪೂಜೆ ಮಾಡ್ತಾ ಇರಲಿ, ನನ್ನ ಎರಡು ಕಾಲುಗಳು ಸದಾ ನಿನ್ನ ತೀರ್ಥಯಾತ್ರೆ ಮಾಡ್ತಾ ಇರಲಿ, ನನ್ನ ಮನಸ್ಸು ನಿರ್ಮಲವಾಗಿ ನಿನ್ನ ಸ್ಮರಣೆ ನಿನ್ನ ಚಿಂತನೆ ನಿನ್ನ ಧ್ಯಾನದಲ್ಲಿ ಆಸಕ್ತವಾಗಲಿ ತಂದೇ ಅಂತ ಪ್ರಾರ್ಥನೆ ಮಾಡ್ತಾ ಗರುಡಾಚಲವಾಸ ಗೋವಿಂದ ಗರುಡಾಚಲವಾಸ ಗೋವಿಂದ ಗರುಡಾಚಲವಾಸ ಗೋವಿಂದ ಅಪ್ಪನ ದಿವ್ಯ ಮಂದಿರದ ಸಂದರ್ಶನ ಆಯಿತು ಪ್ರಭೋ ಶ್ರೀನಿವಾಸ, ನಿನ್ನ ಅನುಗ್ರಹದಿಂದ ವೆಂಕಟಾದ್ರಿಯನ್ನು ಏರಿ ಬಂದು ಸಕಲ ಪಾಪಗಳಿಂದ ಮುಕ್ತನಾದೆ, ಶೇಷಾದ್ರಿಯನ್ನು ಏರಿ ಬಂದು ಅಹಂಕಾರ ಕಳಕೊಂಡೆ, ಅಂಜನಾದ್ರಿಯನ್ನು ಏರಿ ಬಂದು ದಾಸನಾದೆ, ವೃಷಭಾದ್ರಿಯನ್ನು ಏರಿ ಬಂದು ಆತ್ಮಾರ್ಪಣೆ ಮಾಡಿಕೊಳ್ಳುವ ಸೌಭಾಗ್ಯ ಸಿಕ್ತು, ಗರುಡಾದ್ರಿಯನ್ನು ಏರಿ ಬಂದು ನನ್ನ ಎಲ್ಲ ಇಂದ್ರಿಯಗಳು ನಿನ್ನ ಪರವಾದವು, ಇದರ ಸೌಭಾಗ್ಯದಿಂದ ರಮಾತ್ಮಕವಾದ ಭೂವೈಕುಂಠಾಂತ ಪ್ರಸಿದ್ಧವಾದ ಧರ್ಮ ಅರ್ಥ ಕಾಮ ಮೋಕ್ಷಗಳಿಗೆ ಪ್ರತಿರೂಪವಾದ ನಾಲ್ಕು ಬೀದಿಗಳಿಂದಲೂ, ಸ್ಥೂಲ ಅನಿರುದ್ಧ ಲಿಂಗ ಶರೀರಗಳಿಗೆ ಪ್ರತಿರೂಪಗಳಾದ ಮೂರು ಪ್ರಾಕಾರಗಳಿಂದಲೂ, ಸ್ವರೂಪ ದೇಹಕ್ಕೆ ಪ್ರತಿರೂಪವಾದ ಗರ್ಭಾಲಯದಿಂದಲೂ, ಸಾತ್ವಿಕತೆಗೆ ಪ್ರತಿರೂಪವಾದ ಬಂಗಾರದ ಗೋಪುರದಿಂದಲೂ, ಶೋಭಾಯಮಾನವಾದ ಆನಂದನಲಯ ಅಂತ ಪ್ರಸಿದ್ಧವಾದ ನಿನ್ನ ದಿವ್ಯ ಮಂದಿರದಿಂದ ಯುಕ್ತವಾದ ಆನಂದಾದ್ರಿ ನಾರಾಯಣಾದ್ರಿಗಳ ದರ್ಶನದಿಂದ ನನ್ನ ಜನ್ಮ ಧನ್ಯ ಆಯಿತು ತಂದೆ, ಆನಂದಾದ್ರಿವಾಸ ಗೋವಿಂದ ಆನಂದಾದ್ರಿವಾಸ ಗೋವಿಂದ ಆನಂದಾದ್ರಿವಾಸ ಗೋವಿಂದ ನಾರಾಯಣಾದ್ರಿವಾಸ ಗೋವಿಂದ ನಾರಾಯಣಾದ್ರಿವಾಸ ಗೋವಿಂದ ನಾರಾಯಣಾದ್ರಿವಾಸ ಗೋವಿಂದ. ಪಕ್ಕದಲ್ಲೇ ಬೇಡಿ ಆಂಜನೇಯ ಜಗದ್ಗುರು ರಾಘವೇಂದ್ರ ಸ್ವಾಮಿಗಳ ಆಜ್ಞಾ ಪಡ್ಕೊಂಡು ಬಂದಿದ್ದೇನೆ ತಂದೆ, ನೀನು ಆಜ್ಞಾ ಕೊಟ್ಟಲ್ಲಿ ಅಪ್ಪರ ದರ್ಶನಕ್ಕೆ ಹೋಗಿ ಬರ್ತೇನೆ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಹನುಮಂತದೇವರು ಆಜ್ಞಾ ಕೊಟ್ಟಿದ್ದಾರೆ, ದಕ್ಷಿಣ ದಿಕ್ಕಿನಲ್ಲಿರುವ ಧರ್ಮದ ಬೀದಿ ಇವೆಲ್ಲ ಭಗವನ್ನಾಮ ಸಂಕೀರ್ತನೆ ಮಾಡಿಕೋತ ಪ್ರದಕ್ಷಿಣೆ ಬಂದಿವೆ, ಪಶ್ಚಿಮ ದಿಕ್ಕಿನಲ್ಲಿರುವ ಅರ್ಥದ ಬೀದಿಯಲ್ಲಿ ಭಗವನ್ನಾಮ ಸಂಕೀರ್ತನೆ ಮಾಡಿಕೋತ ಪ್ರದಕ್ಷಿಣೆ ಬಂದಿವೆ, ಉತ್ತರ ದಿಕ್ಕಿನಲ್ಲಿರುವ ಕಾಮದ ಬೀದಿಯಲ್ಲಿ ಭಗವನ್ನಾಮ ಸಂಕೀರ್ತನೆ ಮಾಡಿಕೋತ ಪ್ರದಕ್ಷಿಣೆ ಬಂದಿವೆ. ಪಕ್ಕದಲ್ಲಿ ಸ್ವಾಮಿ ಪುಷ್ಕರಣಿ ಸ್ನಾನ ಆಯಿತು, ನಮ್ಮ ವರ್ಣಾಶ್ರಮಗಳಿಗೆ ಯುಕ್ತವಾದ ರೀತಿಯಲ್ಲಿ ನಾಮವನ್ನು ಧಾರಣೆ ಮಾಡಿದ್ದೇವೆ. ದಂಡೆ ಮೇಲೆ ಭೂವರಾಸ್ವಾಮಿ ಆ ಪ್ರಭುವಿನ ದಿವ್ಯ ದರ್ಶನವಾಯಿತು. ಪೂರ್ವ ದಿಕ್ಕಿನಲ್ಲಿರುವ ಮೋಕ್ಷದ ಬೀದಿಯಲ್ಲಿ ಭಗವನ್ನಾಮ ಸಂಕೀರ್ತನೆ ಮಾಡಿಕೋತ ಬಂದು ಸ್ಥೂಲ ಶರೀರಕ್ಕೆ ಪ್ರತಿರೂಪವಾದ ಹಿತ್ತಾಳಿ ಬಾಗಿಲಿನಿಂದ ಕೂಡಿದ ಮೊದಲನೇ ಪ್ರಾಕಾರ ದಾಟಿದ್ದೇವೆ. ಬುದ್ಧಿ ಮನಸ್ಸುಗಳಿಗೆ ಪ್ರತಿರೂಪಗಳಾದ ಬಲಿಪೀಠ ಧ್ವಜಸ್ತಂಭಗಳನ್ನು ದಾಟಿದ್ದೇವೆ. ಅನಿರುದ್ಧ ಶರೀರಕ್ಕೆ ಪ್ರತಿರೂಪವಾದ ಬೆಳ್ಳಿ ಬಾಗಿಲಿನಿಂದ ಕೂಡಿದ ದಶಾವತಾರಗಳಿಂದ ಯುಕ್ತವಾದ ಎರಡನೇ ಪ್ರಾಕಾರ ದಾಟಿದ್ದೇವೆ. ಲಿಂಗ ಶರೀರಕ್ಕೆ ಪ್ರತಿರೂಪವಾದ ಜೈ ವಿಜಯ ಬಂಗಾರದ ಬಾಗಿಲಿನಿಂದ ಶೋಭಾಯಮಾನವಾದ ಜೈ ವಿಜಯರಿಂದ ಯುಕ್ತವಾದ ಮೂರನೇ ಪ್ರಾಕಾರ ದಾಟ್ತಾ ಇದ್ದೀವಿ. ಅದರಲ್ಲಿ ತಮೋ ಆವರಣಕ್ಕೆ ಪ್ರತಿರೂಪವಾದ ಮೊದಲನೇ ಹೊಸ್ತಲು ದಾಟಿದ್ದೇವೆ. ರಜೋ ಆವರಣಕ್ಕೆ ಪ್ರತಿರೂಪವಾದ ಎರಡನೇ ಹೊಸ್ತಲು ದಾಟಿದ್ದೇವೆ. ಸತ್ವಾವರಣಕ್ಕೆ ಪ್ರತಿರೂಪವಾದ ಮೂರನೇ ಹೊಸ್ತಲು ದಾಟಿದ್ದೇವೆ. ಸ್ವರೂಪ ದೇಹಕ್ಕೆ ಪ್ರತಿರೂಪವಾದ ಗರ್ಭಾಲಯ ಒಳಗಡೆ ಬಿಂಬಾಭಿನ್ನನಾದ ಪರಬ್ರಹ್ಮ ಶ್ರೀನಿವಾಸ ನಿಂತುಕೊಂಡಿದ್ದಾನೆ, ಒಳಗಬಾ ಅಂತಿದ್ದಾನೆ. ನೇರವಾಗಿ ಗರ್ಭಾಲಯದಲ್ಲಿ ಪ್ರವೇಶ ಮಾಡಿದ್ದೇವೆ. ಅದ್ಭುತವಾದ ರೂಪ, ಮಂದಸ್ಮಿತ ವದನಾರವಿಂದನಾಗಿದ್ದಾನೆ. ಉಬ್ಬಿದ ಗಲ್ಲಗಳು, ಸಂಪಿಗೆಯಂಥ ಮೂಗು, ವಿಶಾಲವಾದ ಅರಳಿದ ಕರುಣಾಮೃತವನ್ನು ಸುರಿಸ್ತಕ್ಕಂಥ ಕಣ್ಣುಗಳು, ವಿಶಾಲವಾದ ಹಣೆ, ಹಣೆಯಲ್ಲಿ ತಿರುನಾಮ, ತಲೆಯಲ್ಲಿ ರಮಾತ್ಮಕವಾದ ಸುವರ್ಣಮಯವಾದ ವಜ್ರಖಚಿತವಾದ ಕಿರೀಟ, ಕಿವಿಗಳಿಗೆ ಮಕರಕುಂಡಲಗಳು, ಭುಜದಲ್ಲಿ ಭುಜಕೀರ್ತಿಗಳು, ತೋಳುಗಳಿಗೆ ನಾಗಾಭರಣ, ಕೈಯಲ್ಲಿ ಕಡಗ ಕಂಕಣ, ಎದೆಯಲ್ಲಿ ಶ್ರೀದೇವಿ ಭೂದೇವಿಯರು, ವಕ್ಷಸ್ಥಳದಲ್ಲಿ ಲಕ್ಷ್ಮೀಹಾರ, ಮೇಲಿನ ಬಲಗೈಯಲ್ಲಿ ಚಕ್ರ, ಮೇಲಿನ ಎಡಗೈಯಲ್ಲಿ ಶಂಖ, ಕೆಳಗಿನ ಬಲಗೈಯಲ್ಲಿ ವರದ ಹಸ್ತ, ಕೆಳಗಿನ ಎಡಗೈಯನ್ನು ಟೊಂಕದ ಮೇಲಿಟ್ಟುಕೊಂಡಿದ್ದಾನೆ. ಟೊಂಕದಲ್ಲಿ ದಶಾವತಾರಗಳಿಂದ ಕೂಡಿದ ಡಾಬು, ಡಾಬಿನ ಮಧ್ಯದಲ್ಲಿ ನಂದಕ ಖಡ್ಗ, ಕೆಳಗಡೆ ರಮಾತ್ಮಕವಾದ ಸುವರ್ಣಮಯವಾದ ಪೀತಾಂಬರ, ಕಾಲಿಗೆ ಗೆಜ್ಜೆ ಕಟ್ಟಿಕೊಂಡಿದ್ದಾನೆ, ಗಂಡ ಪೆಂಡೇರ ಹಾಕಿಕೊಂಡಿದ್ದಾನೆ, ಕಡಗ ಇಟ್ಟುಕೊಂಡಿದ್ದಾನೆ, ಪಾದಪೀಠದ ಮೇಲೆ ನಿಂತುಕೊಂಡಿದ್ದಾನೆ, ಪಾದ ಹಿಡುಕು ಅಂತ ಹೇಳ್ತಾ ಇದ್ದಾನೆ. ಆ ಪ್ರಭುವಿನ ಎರಡು ಕಾಲುಗಳನ್ನು ಕೈಯಿಂದ ಹಿಡ್ಕೊಂಡು ಪ್ರಭೋ ಶ್ರೀನಿವಾಸ ಅಖಿಲಾಂಡಗೋಡಿ ಬ್ರಹ್ಮಾಂಡ ನಾಯಕ ಪರಬ್ರಹ್ಮ ಕರುಣಾಂತರಂಗ ಹೃದಯ, ಈ ನಿನ್ನ ದಿವ್ಯ ಚರಣಗಳು ರಮೆಯನ್ನು ಮೋಹಗೊಳಿಸಿದ ಚರಣಗಳು, ಹನುಮ ಗರುಡರ ಮನ ಸೆಳೆದ ಚರಣಗಳು,
ಬಲಿಯನ್ನು ಬೆರಗುಗೊಳಿಸಿದ ಚರಣಗಳು, ಶಿಲೆಯನ್ನು ಬಾಲೆಯನ್ನಾಗಿ ಮಾಡಿದ ಚರಣಗಳು, ಪಾರ್ಥನ ಪ್ರಾಣಗಳನ್ನು ಉಳಿಸಿದ ಚರಣಗಳು, ಅಪ್ರಾಕೃತ ಚರಣಗಳು, ಅಪೂಟ ಸದ್ಗುಣ ಗಣಾಂಚದ ಚರಣಗಳು, ಅಪಪಾ ಅದ್ಭುತ ಚರಣಗಳು, ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣಗಳು, ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನುತ ಚರಣಗಳು, ನೀರಜ ಭವಂಡೋದಯ ಸ್ಥಿತಿ ಕಾರಣ ಚರಣಗಳು, ಕೈವಲ್ಯದಾಯಕ ಚರಣಗಳು, ಮನವಚನಗಳಿಗೆ ನಿಲುಕದ ಚರಣಗಳು, ನೆನೆವರ ಅನುಸರಿಸಿ ತಿರುಗುವ ಚರಣಗಳು, ಕಟ್ಟುವರ ಭವ ಕಟ್ಟು ಬಿಡಿಸುವ ಚರಣಗಳು, ವಿಶ್ವ ಪ್ರೇರಕ ಚರಣಗಳು, ವಿಶ್ವ ನಿಯಾಮಕ ಚರಣಗಳು, ವಿಶ್ವಾಂತರ್ಯಾಮಿ ಚರಣಗಳು, ವಿಶ್ವ ವಿಶ್ವ ಚರಣಗಳು, ವಿಶ್ವ ಭಿನ್ನ ಚರಣಗಳು, ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷಗಳಿಗೆ ಕಾರಣ ಚರಣಗಳು, ವೆಂಕಟಾದ್ರಿ ಶೇಷಾದ್ರಿ ಅಂಜನಾದ್ರಿ ವೃಷಭಾದ್ರಿ ಗರುಡಾದ್ರಿ ಆನಂದಾದ್ರಿ ನಾರಾಯಣಾದ್ರಿಗಳಲ್ಲಿ ನಿರಂತರ ನಲಿಯುವ ಚರಣಗಳು, ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣಾಭಿನ್ನ ಶ್ರೀನಿವಾಸ, ಈ ನಿನ್ನ ದಿವ್ಯ ಚರಣಗಳನ್ನು ಎಂದಿಗೂ ಬಿಡುವುದಿಲ್ಲ, ಬಿಡೆನೋ ನಿನ್ನಂಘ್ರಿ ಶ್ರೀನಿವಾಸ, ಎನ್ನ ದುಡಿಸಿಕೊಳ್ಳಲೋ ಶ್ರೀನಿವಾಸ, ದೇವದೇವೋತ್ತಮ ದೇವತಾ ಸಾರ್ವಭೌಮ ಅಖಿಲಾಂಡಗೋಡಿ ಬ್ರಹ್ಮಾಂಡನಾಯಕ ಪರಬ್ರಹ್ಮ, ಅಂದು ಇಂದು ಎಂದೆಂದೂ ನನ್ನ ಪಾಲಿಗೆ ತಂದೆ ತಾಯಿ ಬಂಧು ಬಳಗವಾಗಿರುವ ನಿನ್ನ ದಾಸ್ಯವನ್ನು ಕೊಟ್ಟು ಉದ್ಧಾರ ಮಾಡುತ್ತಂದೆ, ದಾಸನ್ನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ, ದಾಸನ್ನ ಮಾಡಿಕೋ ಎನ್ನ ದಾಸನ್ನ ಹೇಳ್ರಿ, ದಾಸನ್ನ ಮಾಡಿ ಎಂದ ದುರ್ಬುದ್ಧಿಗಳನ್ನೆಲ್ಲ ನಿನ್ನ ಕರುಣ ಗವಜನಗರಣಗೆ ದೊಡಿಸೋ, ಚರಣ ಸೇವೆಯನಗೆ ಕೊಡಿಸೋ, ಅಭಯ ಕರ ಪುಷ್ಪ ದಾಸನ ಮಾಡಿ ಕೋಯಂದ ಸ್ವಾಮಿ ಸಾಸಿ ನಾಮದ ವೆಂಕಟ ರಮಣ, ದಾಸನ ದೃಢ ಭಕ್ತಿ ನಿನ್ನಲ್ಲಿ ಬೇಡಿ ನಾಗಡಿಗೆ ರಘುವೇನಯ್ಯ ಅನುದೀನ ಪಾಡಿ ಕಡೆಗಣ್ಣ ಬಿಡುವಿ ಕೊಡು ನಿನ್ನ ಧ್ಯಾನವ ಮನಸ್ಸುಚಿ ಮೊರೆ ರಕ್ಷಣೆ ಮಾಡಯ್ಯ ಪೊರೆದು ದುರಿದಗಳೆಲ್ಲವದರಿದು ಸಿರಿ ಪುರಂದರ ವಿಠಲ್ ಎಮ್ಮನ್ನು ಪೊರೆದು ದಾಸನ ಮಾಡಿಕೊ ಸ್ವಾಮಿ ಸಾಸಿ ರಾಮದ ವೆಂಕಟ ರಮಣ ದಾಸನ ಮಾಡಿ ಗೋಯನ ದಾಸನ್ನ ಮಾಡಿ ಗೋಯನ ದಾಸನ್ನ ಮಾಡಿ ಗೋಯನ ಶ್ರೀ ವೆಂಕಟೇಶಾಯ ನಮಃ. ಹರೇ ಶ್ರೀನಿವಾಸ. ಶ್ರೀ ವೆಂಕಟೇಶಾಯ ನಮಃ. ಶ್ರೀ ವೆಂಕಟೇಶಾಯ ನಮಃ. ಶ್ರೀ ವೆಂಕಟೇಶಾಯ ನಮಃ. ಶ್ರೀ ವೆಂಕಟೇಶಾಯ
Shri Venkateshaya Namaha Shri Raghavindraya Namaha Hare Srinivasa Raghavindraya Namaha Shri 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 Raghavindraya Namaha Hare Srinivasa Guru Raghavendra Idu ottu Mantralaya Mahaprabhugala Paramanugrahadinda Avaru Torida Margadalli Avara ಸಪ್ತಾಹದ ಕಾರ್ಯಕ್ರಮದಲ್ಲಿ ಆ ಪರಬ್ರಹ್ಮನ ಕರುಣೆಯಿಂದ ಭಾಗವಹಿಸತಕ್ಕಂಥ ಭಾಗ್ಯ ಸಿಕ್ಕು. ಅದರೊಟ್ಟಿಗೆ ಪ್ರತಿನಿತ್ಯದಲ್ಲಿ ಕೂಡ 7 ದಿವಸಗಳ ಕಾಲ ನಮ್ಮಪ್ಪ ನಮ್ಮೆಲ್ಲರಿಂದ ಸುಪ್ರಭಾತ ಮಾಡಿಸಿದ, ತನ್ನ ಸ್ಮರಣೆಯನ್ನು ಕೊಟ್ಟ, ತನ್ನ ದಿವ್ಯ ಮಂಗಳ ವಿಗ್ರಹದ ದರ್ಶನ ಭಾಗ್ಯವನ್ನು ಮನೋಪಟಲದಲ್ಲಿ ಆಗುವಂತೆ ಮಾಡಿದ. ಇದಕ್ಕಾಗಿ ಆ ತಂದೆಗೆ ನಿರಂತರ ಪ್ರಾರ್ಥನೆ ಮಾಡ್ತಾ, ಇದೇ ಪಾಲಿಸು, ಇದೇ ಪಾಲಿಸು, ಇದೇ ಪಾಲಿಸಯ್ಯ, ಇದೇ ಪಾಲಿಸು, ಇದೇ ಪಾಲಿಸು, ಪದುಮ ಸಂಭವ ಪಿತನೆ ಪದೋಪದೇಯಮಗಿನ್ನು ಪದುಮ ಸಂಭವ ಪಿತನ್ ಪದೋಪದೇಯಮಗಿನ್ನು ಇದೇ ಪಾಲಿಸು ಇದೇ ಪಾಲಿಸಯ್ಯ ಇದೇ ಪಾಲಿಸಯ್ಯ ಇದೇ ಪಾಲಿಸಯ್ಯ ಇದೇ ಪಾಲಿಸು ತಂದೆ, ಇದನ್ನು ಉದ್ಧಾರ ಮಾಡು, ಇದನ್ನು ಹಾಗೆಯೇ ಬೆಳೆಸು. ನನಗೆ ನೀನು ಕರುಣೆಯಿಂದ ಕೊಟ್ಟಿರತಕ್ಕಂಥ ಈ ಚಿಂತನೆಯನ್ನು ಉಳಿಸು. ಪಾಲಿಸು ಅಂದರೆ ಉಳಿಸು ಅಂತ ಅರ್ಥ. ಪಾಲಿಸು ಕೊಡು, ಪಾಲಿಸು ಅಂದರೆ ಉಳಿಸು. ಕೊಟ್ಟಿದ್ದಾನೆ, ಮತ್ತೆ ನಮ್ಮನ್ನು ಪರೀಕ್ಷೆ ಮಾಡಬೇಕು ಅಂಥೇಳಿ ಈ ಸಂಸಾರದಲ್ಲಿ ಹಾಕಿ ಮತ್ತೆ ಅದನ್ನು ಯಾವಾಗ ಎಳ್ಕೋತಾನೋ ಗೊತ್ತಿಲ್ಲ. ಬೇಡ ತಂದೆ, ಅಷ್ಟು ಯೋಗ್ಯತೆ ನನಗಿಲ್ಲ. ನೀನು ಪರೀಕ್ಷೆ ಮಾಡಲಿಕ್ಕೆ ನಿಂತ್ಕೊಂಡ್ರೆ ಆ ಪರೀಕ್ಷೆಗೆ ನಿಲ್ಲುವ ಶಕ್ತಿ ನನ್ನಲ್ಲಿಲ್ಲಾದ ಕಾರಣ ಕೊಟ್ಟಿದ್ದನ್ನು ರಕ್ಷಣೆ ಮಾಡು, ನನ್ನನ್ನು ಉದ್ಧಾರ ಮಾಡು ಅಂತ ಕೇಳಿಕೆ ಮಾಡೋಣ. ಇವತ್ತು ನೀವು ಉತ್ತರ ಕೊಡಬೇಕು, ಅದರೊಟ್ಟಿಗೆ ನಾವು ಮುಂದೆ ಸಾಗ್ತಾ ಹೋಗಬೇಕು. ನಾವು ಇದೆ ಕಡಗೋಲ ತಾರನ್ನ ಚಿನ್ನ ಮೊಸರೊಡೆದರೆ ಬೆಣ್ಣೆ ಬಾಹೋದು ಮುದ್ದುರನ್ನ ಅಂತಕ್ಕಂಥ ಹಾಡನ್ನು ಯಾರು ಮಾಡಿದ್ದಾರೆ? ವ್ಯಾಸರಾಜರು ಮಾಡಿರ್ತಕ್ಕಂಥ ಅಪೂರ್ವವಾದ ಕೀರ್ತನೆ. ಸಂಗೀತ ಪ್ರಪಂಚದಲ್ಲಿ ಇದಕ್ಕೊಂದು ದೊಡ್ಡ ಸ್ಥಾನ. ವ್ಯಾಸರಾಜರು ಮಾಡಿದ 2 ಹಾಡುಗಳು ದೊಡ್ಡ ಸಂಗೀತ ವಿದ್ವಾಂಸರು ಅಂತ ಇವತ್ತು ಏನಿದ್ದಾರಲ್ಲ, ಇಂದ ಹಾಗೆ ಹೋದವರಲ್ಲಿ MLS ಕುಮಾರ್, MS ಸುಬ್ಬಲಕ್ಷ್ಮಿ, TK ಗೋವಿಂದರಾವ್ ಇವರೆಲ್ಲರೂ ಕೂಡ, ಸಂಗೀತಂ ಶ್ರೀನಿವಾಸರಾವ್ ಇವರೆಲ್ಲರೂ ಕೂಡ ಭಾಳ ಇಷ್ಟಪಟ್ಟಿದ್ದೆ. ಆದರೆ ಒಂದು ಕೃಷ್ಣ ನೀ ಬೇಗನೆ ಬಾರೋ ಮುಖವನ್ನೋರೋ ಕೃಷ್ಣ ನೀ ಬೇಗನೆ ಬಾರೋ. ಇದು ವ್ಯಾಸರಾಜರು ಮಾಡಿದ್ದೆ. ಇದರಂತೆ ಕಡಗೋಲ ತಾರನ್ನ ಚಿನ್ನ ಈ 2 ಹಾಡುಗಳನ್ನು ವ್ಯಾಸರಾಜರು ಮಾಡಿದ್ದಾರೆ. ಭಾಳಷ್ಟು ಹಾಡು ಮಾಡಿದ್ದಾರೆ. ಇವೆರಡು ಸಂಗೀತ ಪ್ರಪಂಚದಲ್ಲಿ ಬಹಳ ಪ್ರಖ್ಯಾತವಾಗಿರತಕ್ಕಂಥ ಹಾಡುಗಳು.
ಇದರಲ್ಲಿ ಒಂದನೇ ಹಾಡು ಕಡಗೋಲ ತಾರನ್ನ. ವ್ಯಾಸಪ್ರಭುಗಳು ಉಡುಪಿಗೆ ಹೋಗಿದ್ದಾರೆ. ಆ ಆಚಾರ್ಯ ಮಧ್ವರಿಂದ ಪ್ರತಿಷ್ಠಿತನಾಗಿರತಕ್ಕಂಥ ನಮ್ಮ ಕಣ್ಣಿಗೆ ವಿಗ್ರಹದಂತೆ ಕಾಣಿಸ್ತಕ್ಕಂಥ ಆ ಕೃಷ್ಣನ ಕಡಗೋಲು ಕೃಷ್ಣನ ಪುಟ್ಟ ಕೃಷ್ಣನ ಮುಂದೆ ನಿಂತುಕೊಂಡಿದ್ದಾರೆ, ಕೇಳ್ತಾ ಇದ್ದಾರೆ. ಇವರು ಸನ್ಯಾಸಿಗಳು, ಕಡಗೋಲು ತಗೊಂಡು ಇವರೇನು ಮಾಡೋಕ್ಕಾಗೋಲ್ಲ, ಆದರೂ ಕೂಡ ಕೇಳ್ತಾ ಇದ್ದಾರೆ ಅಂತಂದರೆ ಅದರಲ್ಲಿ ಅಂತರಾರ್ಥ ಬೇರೆ. ಅದು ಅವರು ಕಡಗೋಲು ಕೇಳ್ತಾ ಇಲ್ಲ, ಯಾಕಂದರೆ ಕಡಗೋಲು ಇಸ್ಕೊಂಡ್ರು ಕೂಡ ಸನ್ಯಾಸಿ ಪೀಠದಲ್ಲಿರ್ತಕ್ಕಂಥ ಅವರು ಅದರನ್ನು ಯಾವ ರೀತಿಯಿಂದ ಉಪಯೋಗ ಮಾಡಿಕೊಳ್ಳೋಕ್ಕೆ ಬರೋದಿಲ್ಲ. ಕಾರಣ ಇಷ್ಟೇ, ಅವರು ಎತ್ತಿಗಳು, ಎತ್ತಿಗಳಿಗೆ ಕೆಲವೆಲ್ಲ ನಿಬಂಧನೆಗಳವೆ. ಅವರು ತಮಗಾಗಿ ಯಾವ ವಸ್ತುವನ್ನು ಇಟ್ಕೋಬಾರ್ದು. ಅವಾಗ ಕಡಗೋಲು ಇಟ್ಕೊಂಡು ಕೂತ್ಕೊಂಡ್ರೆ ಗಡಿಗೆ ಬೇಕಾಗ್ತದೆ, ಗಡಿಗೆ ಇತ್ತು ಮೊಸರು ಬೇಕಾಗ್ತದೆ, ಮೊಸರು ಬೇಕಾದ ಅದು ಕಡಿಬೇಕಾಗ್ತದೆ. ಇಷ್ಟೆಲ್ಲ ಲೌಕಿಕವಾಗಿರತಕ್ಕಂಥ ಕೆಲವು ಕೆಲಸಗಳನ್ನು ಮಾಡಬೇಕಾಗ್ತದೆ. ಕಣ ವ್ಯಾಸರಾಜರು ಕೃಷ್ಣನನ್ನು ಕಡಗೋಲು ಕೇಳಿಲ್ಲ, ಮತ್ತೇನು ಕೇಳಿದ್ದಾರೆ, ತಮ್ಮ ಮನಸ್ಸೆಂಬ ಕಡಗೋಲನ್ನು ತಾನು ವಶದಲ್ಲಿಟ್ಟುಕೊಂಡಿದ್ದಾರೆ. ಕೃಷ್ಣ, ಕೃಷ್ಣ ನನ್ನ ಮನಸ್ಸೆಂಬ ಕಡಗೋಲನ್ನು ನಿನ್ನ ವಶದಲ್ಲಿಟ್ಟುಕೊಂಡಿದ್ದಿ, ಅದು ಕೊಡಯ್ಯ, ಯಾಕೆ ಕೊಡಬೇಕು ನಿನಗೆ ನನ್ನ ಮನಸ್ಸನ್ನು ನಿನ್ನ ಮನಸ್ಸನ್ನು ನಿಂಗೆ ಯಾಕೆ ಕೊಡಬೇಕು, ನಾನು ನೀನು ಹಾಳು ಮಾಡ್ಕೋತೀವಿ, ವ್ಯರ್ಥ ಮಾಡ್ತೀವಿ. ಇಲ್ಲ, ಮಾಡುವುದಿಲ್ಲ, ಮತ್ತೇನು ಮಾಡ್ತೀನಿ, ನನ್ನ ಬುದ್ಧಿ ಎಂಬ ಗಡಿಗೆಯಲ್ಲಿ ನಿನ್ನ ಜ್ಞಾನವೆಂಬ ಮೊಸರನ್ನು ನೀನೇ ತುಂಬಿಟ್ಟಿದ್ದಿ, ಆ ತುಂಬಿಟ್ಟಿದ್ದನ್ನು ನಾನು ಕಡಿತೀನಿ. ಕಡಿದ್ರೆ ಬೆಣ್ಣೆ ಬರ್ತದೆ, ಭಕ್ತಿ ಎಂಬ ಬೆಣ್ಣೆ ಬರ್ತದೆ, ಅದನ್ನು ನಿನ್ನ ಪಾದಾರವಿಂದಕ್ಕೆ ಸಮರ್ಪಣೆ ಮಾಡ್ತೀನಿ. ಆದ ಕಾರಣ ಕಡಗೋಲತಾರ್ ಈ ಹಾಡು ಯಾರಾದ್ರ ಇದ್ರಾಗದನ್ನ ನಿಮ್ಮ ಸಲ್ಲಾಗದ ನೋಡ್ರಿ. ನಿನ್ನೆ ತುಳಸಮ್ಮ ಇದ್ಲು ಕೊಟ್ಲಾಕಿ ನಂಗೆ ಪಟಕ್ಕಂತ ಹೇಳಿ, ಕಡಗೋಲ ತಾರನ್ನ ಚಿನ್ನ ಮೊಸರೊಡೆದರೆ, ಮೊಸರೊಡೆದರೆ ಬೆಣ್ಣೆ ಬಾಗೋದು ಮುದ್ದು ರನ್ನ, ಕಡಗೋಲ ತಾರನ್ನ ಚಿನ್ನ. ಸರಿ, ಆ ಎದುರಿಗಿರುವ ಕೃಷ್ಣನನ್ನೇ ಕೇಳಿದ್ರ, ನಿಮ್ಮ ನನ್ನ ಮನಸ್ಸನ್ನು ಕೊಡು ಅಂತೇಳಿ. ಯಾಕಂದರೆ ಕೃಷ್ಣನ ರೂಪ ಮನಸ್ಸನ್ನು ಹಿಡ್ಕೊಂಡಿದ್ದಲ್ಲ, ಅಂದರೆ ರಾಮ ರೂಪ, ಕೃಷ್ಣ ರೂಪ, ಗೋವಿಂದನ ರೂಪ, ಅನಂತನ ರೂಪ, ಬೇಕಾದಷ್ಟು ಭಗವಂತನ ರೂಪಗಳವೆ. ಆದರೆ ಅವನು ಎಷ್ಟು ವ್ಯವಸ್ಥಿತವಾದ ರೀತಿಯಲ್ಲಿರ್ತಾನೆ ಅಂದರೆ, ಯಾವ್ಯಾವ ಕೆಲಸವನ್ನು ಯಾವ್ಯಾವ ರೂಪದಿಂದ ಮಾಡಬೇಕೋ ಅದರಿಂದೇ ಮಾಡ್ತಾನೆ, ಹೊರತಾಗಿ ಹಿಂದೆ ಮುಂದೆ ಮಾಡೋದಲ್ಲ, ಏನು ತಲೆ ಕೆಳಗಾದರೂ ಮಾಡೋದಿಲ್ಲ. ಅದು ಸ್ವಾಮಿ, ನಿಂಗೆ ಎಲ್ಲ ರೂಪಗಳಲ್ಲೂ ಎಲ್ಲ ಸಮರ್ಥನಲ್ವ, ಯಾವ ಕೆಲಸ ಮಾಡಲಿಕ್ಕು, ಸೃಷ್ಟಿ ಮಾಡಬೇಕಾದ್ರೆ ಒಂದು ರೂಪ ಬೇಕಾ ನಿಂಗೆ, ಸ್ಥಿತಿ ಮಾಡಬೇಕಾದ್ರೂ ಒಂದು ರೂಪನ, ನಿನ್ನ ಒಂದು ಕೂದಲು ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡಿದೆ, ಕೃಷ್ಣಾವತಾರದಲ್ಲಿ ಮಾಡಿ ತೋರಿಸಿದ್ದಾನೋ ಇಲ್ಲ ಅಂದರೆ ನಮಗೆ, ಆದರೆ ಅವನು ನಿಜವಾಗಿ ಸೃಷ್ಟಿ ಮಾಡುವ ರೂಪನೇ ಬೇರೆ. ವೆರಿ ಗುಡ್, ಸೃಷ್ಟಿ ಮಾಡುವ ರೂಪನೇ ಬೇರೆ. ಅದು ಯಾವುದು? ಬ್ರಹ್ಮಣಿ ಬ್ರಹ್ಮರೂಪೋಸವ್, ಬ್ರಹ್ಮನಲ್ಲಿ ಬ್ರಹ್ಮ ಎಂಬ ಹೆಸರಿನಿಂದ ಚತುರ ಹರಿಕನಾಮ ಸಾರ ಪದ್ಯ ಯಾವುದದು, ನಾಲ್ಮೊಗನೊಳಗೆ ತಾನಿದ್ದು ಜಗವ ನೆಲ್ಲವ ನಿರ್ಮಿಸುವ, ನಾಲ್ಮೊಗನೊಳಗೆ ತಾನಿದ್ದು ಗಗನ ಕೇಶನೊಳಿದ್ದು ಸಂಹರಿಸುವನು ಲೋಕಗಳ, ಸ್ವಗತ ಭೇದ ವಿವರ್ಜಿತನು. ಅವನ ಯಾವ ರೂಪಗಳಿಗೂ ಭೇದ ಇಲ್ಲ, ಆದರೆ ಕೃಷ್ಣ ರೂಪದಿಂದಲೇ ಸೃಷ್ಟಿ ಮಾಡು, ಗೋವಿಂದನ ರೂಪದಿಂದೇ ಸೃಷ್ಟಿ ಮಾಡು. ಇಲ್ಲ, ಮಾಡಲ್ಲ ನಾನು, ನಾನು ಒಂದು ನಿಯತ್ತು, ಒಂದು ಕ್ರಮಶಿಕ್ಷಣೆ, ಅದು ನಮಗೆ ಬರಬೇಕು. ಆ ಕ್ರಮಶಿಕ್ಷಣೆ ಅಂತ ಅಂದರೆ, ನಾನು ಬ್ರಹ್ಮ ರೂಪದಿಂದ ಬ್ರಹ್ಮನಲ್ಲಿ ಇದ್ದು ಸೃಷ್ಟಿ ಮಾಡ್ತೀನಿ, ವಿಷ್ಣು ರೂಪದಿಂದ ಸ್ಥಿತಿ ಮಾಡ್ತೀನಿ, ರುದ್ರನಲ್ಲಿ ರುದ್ರ ರೂಪದಿಂದ ಇದ್ದುಕೊಂಡು ಲಯ ಮಾಡ್ತೀನಿ, ಬೇರೆ ಮಾಡೋದಿಲ್ಲ. ನಿನ್ನ ಬಲಗಣ್ಣನಲ್ಲಿ ವಿಶ್ವರಾಮಕನಾಗಿದ್ದು ನಿನಗೆ ಎಚ್ಚರಿಕೆಯನ್ನು ಕೊಡ್ತೀನಿ, ನಿನ್ನ ಕಂಠದಲ್ಲಿ ತೈಲಸರಾಮಕನಾಗಿದ್ದು ಸ್ವಪ್ನಾವಸ್ಥೆಯನ್ನು ಕೊಡ್ತೀನಿ. ಆದರೆ ನಾನು ವಿಶ್ವನಾಗೆ ಎಲ್ಲ ಮಾಡಬಲ್ಲೆ, ಆದರೆ ಮಾಡುವುದಿಲ್ಲ. ಆ ರೂಪಗಳನ್ನು ನಾನೇ ಮಾಡಿದ್ದೀನಿ, ಆ ರೂಪದಿಂದ ಆ ಕೆಲಸ ಮಾಡ್ತೀನಿ. ಎಷ್ಟು ಸುಂದರವಾದ ಚಿಂತನೆ ಕೊಟ್ಟಾರೆ ಗೊತ್ತಾ? ಇವನ್ನೆಲ್ಲ ನಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು. ಈ ರೀತಿ ಯಾಕೆ ಭಗವಂತ ನಾನು ಹೇಳಿಲ್ಲ, ಹೇಳುವಾಗ ನಾರಾಯಣ ಅನ್ನಬೇಕು, ಯಾಕೆ ಅನ್ನಬೇಕು? ಸುಮ್ಮನೆ ನಾರಾಯಣ ಅಂಬೋದು ಮೊದಲನ್ನು ಪ್ರಾರಂಭದಲ್ಲಿ ನಾರಾಯಣ ನಾರಾಯಣ ಅಂದ್ಕೋ ತಗೊಳ್ಳೋ, ಆಮೇಲೆ ಬರ್ತಾ ಏನು ಚಿಂತನೆ ಮಾಡಬೇಕು, ಯಾಕೆ ಹೇಳುವಾಗ ನಾರಾಯಣ ಅನ್ನಬೇಕು, ಯಾಕೆ ಹಲ್ಲು ತಿಕ್ಕುವಾಗ
ಮಲಮೂತ್ರ ವಿಸರ್ಜನೆ ಮಾಡುವ ಕೇಶವ ಅಂತ ಯಾಕೆ ಅನ್ನಬೇಕು? ಇದನ್ನು ಚಿಂತನೆ ಮಾಡಬೇಕು. ಸುಮ್ಮನೆ ಏನೋ ಒಂದು ಮೂಢನಂಬಿಕೆ ಅಂತಲ್ಲ, ಒಂದು ಸುಮ್ಮನೆ ಹೋಗೋದಕ್ಕಿಂತಲೂ ಅರ್ಥ ಚಿಂತನೆ ಪೂರ್ವಕವಾಗಿ ಹೋಗೋದು ಅತ್ಯಂತ ಶ್ರೇಷ್ಠವಾದ. ಹಾಗೆ ಈ ಭಗವಂತ ಯಾಕೆ ಈ ರೂಪಗಳು ಒಂದೊಂದು ರೂಪದಿಂದ ಈ ಕೆಲಸನೇ ಮಾಡ್ತೀನಿ ಅಂತ ಅಂದರೆ ನಮಗೆ ಹೇಳ್ತಾನೆ, ನೀನು ಹಾಗೆ ಇರಬೇಕು ನಿನ್ನ ಜೀವನದಲ್ಲಿ. ನಾನು ಹೇಗಿದ್ದೀನಿ, ನಾನು ರಮೆಗೆ ಪತಿ, ಅವನ ಪತಿ ಅಂದರೆ ನಮ್ಮ ಗಂಡ ಹೀಗೆಲ್ಲ ಊಹೆ ಮಾಡಬೇಡ್ರಿ. ನಮ್ಮ ತಲೆಗೂ ಕೂಡ ಬರಬಾರ್ದು ಅವರು ನಮ್ಮ ವಿಚಾರ ಗಂಡ ಹೆಂಡತಿ ಅವರು ಜಗಳ ಆಡ್ಕೆತಿರ್ತಾರೆ ಅವರು ಅಂಥ ನಾಟಕಗಳು ಬೇಕಾದಷ್ಟು ಮಾಡಿದ್ದಾನೆ. ಯಾವ್ಯಾವ ಇಲ್ಲ, ಅವನು ಸ್ವಾಮಿ ಲಕ್ಷ್ಮೀ ದಾಸಳು. ಆ ದಾಸ ಈಶ ಭಾವವನ್ನೇ, ಆದರೆ ಇಷ್ಟೇ ನಮ್ಮ ದಾಸ್ಯ ಭಾವಕ್ಕೂ ರಮಾದೇವಿ ಮಾಡತಕ್ಕಂಥ ದಾಸ್ಯ ಭಾವಕ್ಕೂ ಬಹಳ ಅಜಗಜಾಂತರ ವ್ಯತ್ಯಾಸ. ಎಷ್ಟು ಅಂದರೆ ನಮ್ಮ ಊಹೆಗೆ ನೆಲುಕದೇ ಇರುವಷ್ಟು ಅವಳು ಸೇವೆಯನ್ನು ಸಲ್ಲಿಸ್ತಾಳೆ. ಈ ರೂಪಗಳಿಂದ ಯಾಕೆ ಹಿಂಗೆ ಮಾಡ್ತಾನೆ ತನ್ನ ಕೆಲಸಗಳಂದರೆ, ನೀನು ಹಾಗೆ ಮಾಡು ನಿನ್ನ ಜೀವನದಲ್ಲಿ, ತಂದೆಯಾಗಿ ತಂದೆಯ ಕಾರ್ಯವನ್ನು ನಿರ್ವಹಣ ಮಾಡು. ನೀನೊಬ್ಬನೇ, ನೀನೊಬ್ಬನೇ ಅಪ್ಪಣ್ಣ, ಅಪ್ಪಣ್ಣ ನೀನು ನಿನ್ನ ಮಕ್ಕಳ ದೃಷ್ಟಿಯಲ್ಲಿ ತಂದೆಯಾಗಿ ಬಾಳಬೇಕು. ತಂದೆಯಾಗಿ ನಾನು ವಿಶ್ವನಾಮಕನಾಗಿ ನಿನ್ನ ಕಣ್ಣಲ್ಲಿ ಇದ್ದು ಒಂದು ಕ್ಷಣನೂ ಬಿಡದಲೇ ನಿನಗೆ ಏನು ಮಾಡ್ತೀನಿ, ನಾನು ಎಚ್ಚರಿಕೆ ಕೊಡ್ತಾ ಇರ್ತೀನಿ, ಪದಾರ್ಥಗಳನ್ನು ನೋಡಿ ನೋಡಿಸ್ತಾ ಇರ್ತೀನಲ್ಲ, ಹಾಗೆ ನೀನು ನಿನ್ನ ಮಕ್ಕಳ ವಿಷಯದಲ್ಲಿ ತಂದೆಯಾಗಿ ತಂದೆಯ ಕರ್ತವ್ಯಗಳನ್ನು ನಿರ್ವಹಣೆ ಮಾಡು. ಎಷ್ಟು ಸುಂದರ ಅದು ನೋಡಿ. ನೀನು ಗಂಡನಾಗಿ, ವಿಮಲ ಎನ್ನುವ ಹೆಣ್ಣಿಗೆ ಒಂದು ಗಂಡನಾಗಿ ಅಲ್ಲಿ ಏನು ಕಾರ್ಯಕ್ರಮಗಳನ್ನು ನಿರ್ವಹಣೆ ಮಾಡಬೇಕು ಅದನ್ನು ಸಕ್ರಮವಾಗಿ. ನಾನು ಮಾಡ್ತೀನೇ ಇಲ್ಲ, ನಾನು ಮಾಡ್ತೀನಿ, ನನ್ನನ್ನು ದೇವರು ಅಂತಿದ್ದಿ, ಸ್ವಾಮಿ ಅಂತೀ, ನನ್ನನ್ನು ನೋಡಬೇಕು ಅಂತೀ, ನನ್ನನ್ನು ಪ್ರಾರ್ಥನೆ ಮಾಡ್ತೀವಿ, ಅದು ನಾನು ಏನು ಮಾಡ್ತೀನಿ ಅದು ಮಾಡೋದಲ್ಲಿ, ನನ್ನ ಮಾತನ್ನು ನೀನು ಕೇಳೋದಿಲ್ಲ. ಹಾಗಿದ್ದರೆ ಪ್ರಯೋಜನ ಇಲ್ಲ. ಇದನ್ನು ನಮಗೆ ತಿಳಿಸಬೇಕು ಅಂತೇಳಿ ಏನು ಪರಬ್ರಹ್ಮ ಹೋಯ್ತಿದ್ದು ಆಮೇಲೆ ನೋಡೋಣ. ಇನ್ನು ಪರಬ್ರಹ್ಮ ಶ್ರೀನಿವಾಸ ಆ ನಾರಾಯಣ ಇಷ್ಟು ರೂಪಗಳನ್ನು ಧಾರ, ಇಷ್ಟು ಕೆಲಸಗಳನ್ನು ಮಾಡ್ತಾ ನಮ್ಮನ್ನು ಉದ್ಧಾರ ಮಾಡ್ತಾ ಇದೆ. ಹಾಗೆ ಬಿಂಬರೂಪ ಇದು ಕಡಗೋಲು, ನಮ್ಮ ಮನಸ್ಸೆಂಬ ಕಡಗೋಲನ್ನು ಅಂದರೆ ನಮ್ಮ ಮನಸ್ಸನ್ನು ತನ್ನ ಅಧೀನದಲ್ಲಿ ಇಟ್ಟುಕೊಂಡ ರೂಪ ಉಡುಪಿ ಕೃಷ್ಣ ಅಲ್ಲ ಮತ್ತಾರು, ಬಿಂಬನ ಕೈಯಲ್ಲಿರ್ತದೆ. ನಮ್ಮ ಮನಸ್ಸು ಯಾರ ಕೈಯಲ್ಲಿರ್ತದೆ? ಬಿಂಬ. ಮತ್ತು ಸ್ವಾಮಿ ನೀವು ಕೃಷ್ಣನ ಮುಂದೆ ನಿಂತುಕೊಂಡು ಕಡಗೋಲತಾರನ್ನ ಅಂತ ಹೇಳಿದ್ದು ಆಧ್ಯಾತ್ಮ. ನಾನು ಮುಂದೆ ಹೇಳೀನಿ, ಚಿನ್ನ ಅಂತ ಹೇಳಿ ನೋಡು, ಚಿನ್ನ ಅಂದರೆ ಬಿಂಬ, ಚಿನ್ನ ಅಂದರೆ ಯಾರು? ಬಿಂಬ. ಓ ಬಿಂಬ ಮೂರ್ತಿ, ನಿನ್ನ ಅಧೀನದಲ್ಲಿರುವ ನನ್ನ ಮನಸ್ಸೆಂಬ ಕಡಗೋಲನ್ನು ಕೊಡಯ್ಯ ಪುಣ್ಯಾತ್ಮ. ಕೊಟ್ಟರೆ ಏನು ಮಾಡ್ತೀನಿ ನಾನು? ಕಡಗೋಲತಾರನ್ನ ಎನ್ನ ಚಿನ್ನ. ಎಷ್ಟು ಸುಂದರಿ, ಪ್ರತಿ ಶಬ್ದನ್ನು ನಾವು ಆಲೋಚನೆ ಮಾಡಿಕೊಂಡಾಗ ಹೃದಯ ಉಬ್ಬುತ್ತದೆ. ಎನ್ನ ಚಿನ್ನ, ನಿನ್ನ ಬೇರೆ ಇನ್ನೊಬ್ಬರು ಚಿನ್ನ ಅಂತೀವಿ, ನನ್ನ ಚಿನ್ನ, ನನ್ನೊಳಗೆ ನಿಂತುಕೊಂಡು ಅವ್ಯಾಜವಾದ ಪ್ರೇಮ. ನೀನು ಸ್ಮರಣೆ ಮಾಡು, ಸ್ಮರಣೆ ಮಾಡದೆ ಹೋಗು. ಅವನ ಚಿಂತನೆ ಮಾಡು, ಚಿಂತನೆ ಮಾಡದೆ ಹೋಗು. ನಿನ್ನೊಳಗೆ ಅವನಿರ್ತಾನೆ, ಎಲ್ಲಿವರೆಗೆ ಇರಬೇಕು ಅಂದ್ಕೋತಾನೋ ಅಲ್ಲಿವರೆಗೆ ಇರ್ತಾನೆ. ಇದ್ದು ನಿನ್ನ ಬದುಕಿಗೆ ಕಾರಣನಾಗಿದ್ದಾನೆ, ನಿನ್ನ ಉಳಿವಿಗೆ ಕಾರಣನಾಗಿದ್ದಾನೆ. ಅದ ಕಾರಣ ಎನ್ನ ಚಿನ್ನ ಕಡಗೋಲ ತಾರೆನ್ನ ಚಿನ್ನ, ಎನ್ನ ಚಿನ್ನ. ಈ ಎನ್ನ ಅದಲ್ಲ, ಈ ಎನ್ನ ಹೆಂಗಂದರೆ ಈ ಕಡೆ ಹೇಳ್ಬೋದು ಆ ಕಡೆ ಹೇಳ್ಬೋದು. ಎನ್ನ ಕಡಗೋಲ, ನನ್ನ ಕಡಗೋಲ ಕೊಡು, ನನ್ನ ಚಿನ್ನ, ನನ್ನ ಚಿನ್ನ. ಓ ನನಗೆ ಸಂಬಂಧಪಟ್ಟ, ನನ್ನೊಳಗೆ ಶಾಶ್ವತವಾಗಿ ನಿಂತ ಅಸೃಜ್ಯ ರಾಶಿಯಲ್ಲಿ ನಾನು ಇರುವಾಗಲಿಂದರೂ ನನ್ನಲ್ಲಿ ನಿಂತ್ಕೊಂಡು ಕೊನೆಗೆ ನನಗೆ ಮೋಕ್ಷಕ್ಕೆ ಹೋಗ್ತೀನೋ ಇಲ್ಲ ಗೊತ್ತಿಲ್ಲ, ಆದರೆ ಹೋಗ್ತೀನಿ ಅಂತ ಒಂದು ಗ್ಯಾರಂಟಿ ಬಂದದೆ. ಯಾಕೆ? ನಿನ್ನ ಆಲೋಚನೆ ಬಂದದಲ್ಲ, ನಿನ್ನ ಸ್ಮರಣೆ ಮಾಡಬೇಕು ಅಂತ ಬಂದದಲ್ಲ. ಆಗಾಗ ಮಾಡಿದರೆ ಕೂಡ ನಿನ್ನ ಭಜನೆ ಮಾಡಬೇಕು ಎಂಬ ಆಲೋಚನೆ ಬಂದದ. ಕಾರಣ ಈ ಜನ್ಮ ಅಲ್ಲ, ಒಂದು ಕೋಟಿ ಜನ್ಮ ಆದ ಮೇಲೆ ಆದರೂ ನಾನು ಮೋಕ್ಷಕ್ಕೆ ಹೋಗ್ತೀನಿ, ಅಲ್ಲೂ ನನ್ನೊಳಗಿರ್ತೀಯ. ಅದ ಕಾರಣ ನನ್ನ ಚಿನ್ನ ಅಂದರೆ ನನ್ನ ಬಿಂಬ ಮೂರ್ತಿ, ನನ್ನ ಕಡಗೋಲನ್ನು ಕೊಡು, ನನ್ನ ಮನಸ್ಸನ್ನು ಕೊಡು. ನನ್ನ ಅಂಬೋದು ಈ ಕಡೆ ಅನ್ಬೇಕು, ಈ ಕಡೆ ಹಚ್ಬೋದು. ಕಡಗೋಲ ತಾರನ್ನ ಚಿನ್ನ ಏನು ಹೇಳಿದ್ನಲ್ಲ, ಮೊಸರು ಹೊಡೆದರೆ, ಮೊಸರನ್ನು ಕಡದರೆ ಜ್ಞಾನವನ್ನು ಮಥನ ಮಾಡಬೇಕು. ಆಚಾರ್ಯರು ಭಾಳ ಒತ್ತು ಕೊಡ್ತಾರೆ, ಸಂದರ್ಭ ಬಂದದ್ದು ಮರ್ತು ಬಿಡ್ತೀನಿ ನಾನು ಹೇಳಬೇಕು ಅಂದು ಭಾಳ ದಿವಸದಿಂದ. ನಿನ್ನೆ ಒಬ್ಬರು ಪ್ರಶ್ನೆ ಮಾಡಿದರು, ಈ ಏನ್ರಿ ಯಾರೋ ನಮ್ಮ ಅಧಿಕಾರಿ ಅಂದಂತೆ. ಎಲ್ಲರೂ ಅಷ್ಟೇ, ನಿಜವಾಗಿ ಏನಾಗಿದೆ ಅಂದರೆ
ದುರ್ಬುದ್ಧಿಗಳು ಜಾಸ್ತಿ ಆಗಿಬಿಟ್ಟವೆ ನಮ್ಮಲ್ಲಿ. ಅಂತಃಕಲಹ ಅಂತಂತಾರಲ್ಲ, ಇದರಿಂದ ನಾವು ಹಾಳಾಗ್ತಾ ಇದ್ದೀವಿ. ನಾನು ದ್ವೈತಿ, ನಾನು ಅದ್ವೈತಿ, ನಾನು ವಿಶಿಷ್ಟ, ಸಿದ್ಧಾಂತ ಬೇರೆ, ಜೀವನ ಬೇರೆ, ಮರಿಬಾರದು. ಆದರೆ ಆ ಸಿದ್ಧಾಂತ ನಮ್ಮ ಜೀವನವನ್ನು ಪಾವನ ಮಾಡ್ತದೆ. ನೀನು ಇನ್ನೊಂದು ಸಿದ್ಧಾಂತವನ್ನು ದ್ವೇಷ ಮಾಡದಲೇ ನೀನೇನೋ. ಈಗ ಒಬ್ಬ ಮಹಮ್ಮದೀಯ ಹುಟ್ಟಿರ್ತಾನ್ರಿ, ತುರುಕರ ಅಂದರೆ ಒಬ್ಬ ಜೀವಿ ತುರುಕನಾಗಿ ಹುಟ್ಟಿರ್ತಾನೆ. ಹಾಗೆ ತುರುಕನಾಗಿ ಹುಟ್ಟಿದ ಮಾತ್ರ ಅವನ ಅಂತಂತಮಸ್ಸಿಗೆ ಹೋಗಿಬಿಡ್ತಾನ? ಹಂಗಾಗಿದ್ದರೆ ಜಮಖಂಡಿ ವಾದರಾಚಾರ್ಯ ಏನಾಗಬೇಕಾಗಿತ್ತು ಹೇಳ್ರಿ? ಯಾಕಂದರೆ ಅವರ ಕಥೆಯನ್ನು ನಾವು ಕೇಳ್ತೀವಿ. ಜಮಖಂಡಿ ವಾದರಾಜಾಚಾರ್ಯರಿಗೆ ಮುಂದಿನ ಜನ್ಮ ಮಹಮ್ಮದೀಯರ ಜನ್ಮ ಇತ್ತಂತೆ. ಅದಕ್ಕೆ ಅವ್ರು ಏನು ಮಾಡಿದರು, ಭಗವಂತ ಸೂಚನೆ ಕೊಟ್ಟ, ಮರಿ ನಿನಗೆ ಮಹಮ್ಮದೀಯ ಜನ್ಮ ಬರ್ತದೆ. ಹೆಂಗೆ ಸೂಚನೆ ಕೊಡ್ತಾನ ಗೊತ್ತಿಲ್ಲ ನಮಗೆ. ಪ್ರಾರಬ್ಧವನ್ನು ಕಳಿತಾನಂತೆ. ಹೆಂಗೆ ಕಳಿತಾನಂದರೆ ತನ್ನ ಭಕ್ತರ ಪ್ರಾರಬ್ಧ ಇಷ್ಟಿರ್ತದೆ. ಅದು ಇಷ್ಟಿದ್ದ ಪ್ರಾರಬ್ಧವನ್ನು ಏನು ಮಾಡ್ತಾನೆ, ಒಂದು ಸಣ್ಣ ಗುಳಿಗೆಯನ್ನಾಗಿ ಮಾಡಿ ಕೊಟ್ಟು ಮುಗಿಸಿಬಿಡ್ತಾನಂತೆ. ಇಷ್ಟು ತಿನ್ನಲಿಕ್ಕಾಗಲ್ಲ ನಮಗೆ, ಕಷ್ಟ ಆಗ್ತದೆ ನಮಗೆ. ಅಂದರೆ ತಲೆ ಹೋಗಬೇಕಾಗಿರ್ತದೆ, ಅದೊಂದು ಪ್ರಾರಬ್ಧ. ಯಾರೋ ಬಂದು ನಮ್ಮ ತಲೆಯನ್ನು ಕಡಿದು ಸಾಯಬೇಕಾಗಿರ್ತದೆ. ಅಪಮೃತ್ಯು, ಅದು ಅಪಮೃತ್ಯು ಬರಬೇಕಾಗಿರ್ತದೆ. ಅವನು ಭಕ್ತನಾಗಿದ್ದರೆ ಭಗವಂತ ಏನು ಮಾಡ್ತಾನೆ ಗೊತ್ತಾ, ರೋಡ್ನಲ್ಲಿ ಹೋಗುವಾಗ ಎಡವಿ ಬೀಳುವಂತೆ ಮಾಡಿ ಉಗುರು ಹೋಗಿಸಿಬಿಡ್ತಾನೆ. ಅಂದರೆ ಯಾವುದೋ ಬಂಡಿಗೋ ಕಲ್ಲಿಗೋ ಉಗುರು ಬಡ್ಕೊಂಡು ಉಗುರು ಕಿತ್ತಿ ಹೋಗ್ತಾನೆ. ಏನು ಹೋಗಬೇಕಾಗಿತ್ತು, ತಲೆ ಹೋಗಬೇಕಾಗಿತ್ತು. ಎಲ್ಲಿ ಹೋಯಿತು, ಕೆಳಗೆ ಒಂದು ಹೆಬ್ಬೆಟ್ಟಿನ ಉಗುರು ಮಾತ್ರ ಹೋಯಿತು. ಹೀಗೆ ಪ್ರಾರಬ್ಧ ಕಳೀತಾ ಇರ್ತಾನಂತೆ. ಜಮಖಂಡಿ ವಾದಿರಾಜಾಚಾರ್ಯರಿಗೆ ಮಹಮ್ಮದೀಯ ಜನ್ಮ ಬರಬೇಕಾಗಿತ್ತು. ಅದನ್ನು ಎಷ್ಟು ಕರುಣಾಮೂರ್ತಿ ತಿಳಿಸಿದ, ನಿಂಗಿದಾದೆ ನೀನು ಈಗಲೇ ಡ್ರೆಸ್ ಹಾಕ್ಕೊಂಬಿಡು, ಅದನ್ನು ಆ ಡ್ರೆಸ್ ಹಾಕ್ಕೊಂಬಿಟ್ರೆ, ಮಹಮ್ಮದೀಯರ ಡ್ರೆಸ್ ಹಾಕ್ಕೊಂಬಿಟ್ರೆ ಅದರದ್ದು ಅನುಭವ ಆಗಿಬಿಡ್ತದೆ. ಈ ಜನ್ಮದಲ್ಲೇ ಎರಡು ಅಟ್ ಎ ಟೈಮ್ ಮುಗಿಸಿಬಿಡ್ತಿರ್ತದ. ಅದೇ ಪ್ರಕಾರ ಅವರಿಗೆ ಅಂಥ ವಿಚಿತ್ರವಾದ ವ್ಯಕ್ತಿ ವಾಯುದೇವ, ವೀಣಾಪಾಣಿ ವಾಯುದೇವರ ಒಂದು 2 ಕೆಜಿ ತೂಕಿರ್ತದೆ. ಅಂಥ ವೀಣಾಪಾಣಿ ವಾಯುದೇವರ ಪ್ರತಿಮೆಯನ್ನು ಕೊರಳಲ್ಲಿ ಡಾಲರ್ ಹಾಕ್ಕೊಂಡು ಹಾಕ್ಕೊಂಡಿರ್ತಿದ್ರು ಅವರು. 24 ಗಂಟೆ ಅದು ಅದಿರಬೇಕು. ರಾತ್ರಿ ಮಲಕಾಲಕ್ಕೆ ಹಾಕಿದ್ರೆ ಅದು ಅಡ್ಡ ಬರ್ತಲ್ಲ, ತೆಗೆದಿಡ್ತಿದ್ರು ಎರಡು ಮಹಾನುಭಾವರು. ಒಂದು ಅದಕ್ಕೊಂದು ಚೈನ್ ಮಾಡಿ ಅದನ್ನು ಹಾಕ್ಕೊಂಡಿರ್ತಿದ್ರಂತೆ. ಅಂದರೆ ಅಂಥ ವ್ಯಕ್ತಿ ಮಹಮ್ಮದೀಯರ ಡ್ರೆಸ್ ಹಾಕ್ಕೋತಿದ್ರು, ಫಿಟ್ ಪ್ಯಾಂಟು. ಆಗಿನ ಕಾಲದಲ್ಲಿ ಮಹಮ್ಮದರಿ ಅದು ನನಗೇನು ಗೊತ್ತಿಲ್ಲ, ಒಟ್ಟು ಅದು ಒಟ್ಟು ಮಹಮ್ಮದೀಯರ ಡ್ರೆಸ್ ಹಾಕ್ಕೋತಾ ಇದ್ರು. ತನ್ನ ಭಕ್ತರಿಗೆ ಆ ರೀತಿ ಸೂಚನೆ ಮಾಡಿ ಆ ಪ್ರಾರಬ್ಧವನ್ನು ಕಳೆದು ಬಿಡ್ತಾನೆ. ನಮ್ಮ ಪ್ರಾರಬ್ಧವನ್ನು ಕಳೀತಾನೆ ಒಟ್ಟಿನ ಮೇಲೆ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಾನೆ, ಗ್ಯಾರಂಟಿ ಅಂತ. ನೀನು ಏನು ಮಾಡಬೇಕು, ನಮ್ಮಲ್ಲಿ ಜ್ಞಾನ ಇರ್ತದೆ, ಕೊಟ್ಟಿರ್ತಾನೆ. ಆ ಜ್ಞಾನವನ್ನು ಮಥನ ಮಾಡಬೇಕು, ಅಂದರೆ ಅದು ಚಿಂತನೆ ಮಾಡಬೇಕು. ಈಗ ಹೇಳಿದ್ನಲ್ಲ, ಯಾಕೆ ಈ ರೂಪಗಳನ್ನು ಚಿಂತನೆ ಮಾಡಬೇಕು, ಇದೆಲ್ಲ ಸುಮ್ಮನೆ ಕೊಡಬಾರ್ದು, ಏನೋ ಒಂದು ಆಲೋಚನೆ ಮಾಡಿ. ದಾಸರ ಹಾಡು ದೇವರ ಅನುಗ್ರಹ ಮಾಡಿ ನಮಗೆ ಹಾಡುಗಳು ಕೊಟ್ಟಿದ್ದಾನೆ, ಅವು ಕಂಠಸ್ಥ ಆಗ್ಯಾವೆ. ಕಂಠಸ್ಥ ಆಗಿ ಸುಮ್ಮನೆ ಹಾಗೆ ಹೇಳಿಕತ್ತು ಕೊಡಬಾರ್ದು. ಯಾಕೆ ಈ ಶಬ್ದ ಪ್ರಯೋಗ ಮಾಡಿದ್ದಾರೆ ವಿಜಯರಾಯರು, ಗೋಪಾಲದಾಸರು ಯಾಕೆ ಈ ಶಬ್ದ ಹಾಕಿದ್ದಾರೆ, ಇದರ ಹಿನ್ನೆಲೆ ಏನು ಅಂತೇಳಿ. ಸೊ ನಮ್ಮ ಜೀವನದಾನೇ ಆಗ್ತಾರೆ. ಕಡಗೋಲ ತಾ ಮೋಸರು ಹೊಡೆದರೆ ಬೆಣ್ಣೆ ಬಾಹುದು. ಇಲ್ಲಿ ಪಾಠಗಳೇನು, 8 ಪಾಠವೇ, 3 ಪಾಠವೇ. ಮೊದಲನೇ ಪಾಠ ಯಾವುದು, ಇವಾಗ ನಾವು ಬಂದಿವಲ್ಲ, ಮೊಸರು ಹೊಡೆದರೆ ಬೆಣ್ಣೆ ಬಾಹೋದು ಅಂಬೋದು 1ನೇ ಪಾಠ. ಮಧ್ಯದಲ್ಲಿ MLA ವಸಂತ ಕುಮಾರಿಯ ಪಾಠ ಯಾವುದು, ಮೊಸರ್ ಒಡೆಯದೆ, ಆ ಮೊಸರು ಹೊಡೆಯದೆ ಬೆಣ್ಣೆ ಬಾರದು, ಇದು 2ನೇ ಪಾಠ. 3ನೇ ಪಾಠ ಒಂದು ರೀತಿಯಿಂದ ತಪ್ಪಾದ ಪಾಠ ಯಾವುದು, ಮೊಸರು ಹೊಡೆದರೆ ಬೆಣ್ಣೆ ಬಾರದು ಅಂಬೋದು 3ನೇ ಪಾಠ. ಈ ಪಾಠ ಬಿಟ್ಟು ಬಿಡೋಣ ನಾವು. ನಾವು 2 ಪಾಠಗಳಲ್ಲಿ ಒಂದು MLA ಸಂತಕುಮಾರಿಯ ಪಾಠ ಆಗಲಿ ಅಥವಾ ನಮ್ಮ ಪರಂಪರೆಯಿಂದ ಬಂದಿರತಕ್ಕಂಥದ್ದು ಸರಿ ಹಾಕಿದ್ವಿ, ಒಳ್ಳೆ ಪಾಠನೇ ಅದು, ತಪ್ಪಿಲ್ಲ. ಒಬ್ಬ ದಾಸರು ಹೇಳಿದೆ ಅಂತ ಹೇಳಿದ್ದೀನಿ, ಜ್ಞಾಪಕದಲ್ವಾ? MLA ಸಂತಕುಮಾರಿಯ ಮನೆಗೆ ಅವಳು ಸಣ್ಣ ಹುಡುಗಿ ಇದ್ದಾಗ ಒಬ್ಬ ದಾಸರು ಯಾಯವಾರಕ್ಕೆ ಅಂದರೆ ಗೋಪಾಲಕ್ಕೆ ಬರ್ತಾ ಇದ್ದರು. ಆ ಗೋಪಾಲಕ್ಕೆ ಬರತಕ್ಕಂಥ ಮಡ್ರಾಸ್ನಲ್ಲಿ ಬರ್ತಾ ಇರುವ ದಾಸರನ್ನು MLA ಸಂತಕುಮಾರಿಯ ತಾಯಿ, ಸ್ವಾಮಿ ಗುರು ನೀವು ಆಯ್ತವಾರ ಆಯ್ತವಾರ ಇನ್ಯಾರ ಮನೆಗೆ ನೀವು ಹೋಗಿ ಬಳಿ ಯಾಕೆ ಆಯ್ತವಾರ, ಯಾಕಂದರೆ ಹುಡುಗಿ ಸ್ಕೂಲಿಗೆ ಪಾಲಿಗೆ ಏನಿರೋದಲ್ಲ ಮನೆಗೆ, ನೀವು ಆಯ್ತವಾರ ನೇರವಾಗಿ ನಮ್ಮ ಮನೆಗೆ ಬರಬೇಕು, ಅನುಗ್ರಹ ಮಾಡಿರಿ, ನನ್ನ ಮಗಳಿಗೆ ಒಂದು ಹಾಡು ಕಲಿಸಿ ಹೋಗ್ರಿ, ದಿನಾಲೇ ಒಂದು ಹಾಡು, ಆಯ್ತವಾರ ಆಯ್ತವಾರಕ್ಕೆ ಒಂದು ಹಾಡು. ಆ ರೀತಿ ನಾನು ಭಾಳಷ್ಟು ಹಾಡುಗಳನ್ನು ಆ ದಾಸರು ನಮ್ಮ ಮನೆಗೆ ಬರುವುದರಿಂದ
ಕಲ್ತ್ಕೊಂಡಿದ್ದೀನಿ. ಅದ ಕಾರಣಕ್ಕೆ ಕಚೇರಿಯಲ್ಲಿ ಹರಿದಾಸರ ಹಾಡುಗಳೇ ಜಾಸ್ತಿ. ಸಾಮಾನ್ಯವಾಗಿ ಸಂಗೀತ ವಿದ್ವಾಂಸರು ತ್ಯಾಗರಾಜರ ಹಾಡುಗಳನ್ನು ಜಾಸ್ತಿ ಹೇಳ್ತಾ ಇರ್ತಾರೆ. ಪುರಂದಾಸರ ಹಾಡು ಹೇಳೋದಿಲ್ಲ ಅಂತ ಅಲ್ಲ, ಆದರೆ ಅದು ಜಾಸ್ತಿ ಹೇಳ್ತಾರೆ. ಸಂಗೀತ ಕಲಿಬೇಕಾದ್ರೆ ಪುರಂದ್ರದಾಸರು ಬೇಕು. ಕೆರೆಯ ನೀರನ್ನು ಕೆರೆಯ ಚೆಲ್ಲಿ, ಪದ್ಮನಾಭ, ಈ ಪಂಚ ಪಿಳ್ಳಾರಿ ಗೀತೆಗಳು ಅಂತ ಏನವಲ್ಲ, ಅವು ಹೇಳಿಕೊಂಡೇ ಹೋಗ್ಬೇಕು ಅವರು. ಅದು ತಮಿಳ್ನಾಡಿನವನಾಗೋಲ್ದಾಕೆ ಮಲಯಾಳಿಯವನಾಗ ಜೇಸುದಾಸ್ ಅಂತಿದ್ದಾನಲ್ಲ, ಆ ಜೇಸುದಾಸ್ ಕೂಡ ಈಗ ಅವನು ಬಿಟ್ಟಿದ್ದಾನೆ, ಗೊತ್ತಾ ನಿಮ್ಗೆ ವಿಷಯ? ಜೇಸುದಾಸ್ ಒಂದು ರೀತಿಯಿಂದ ಆ ಲೈನಿಗಿದ್ದ. ಅವನು ಈ ದಾಸರ ಹಾಡುಗಳು ಹೇಳಿ ಹೇಳಿ ಎಲ್ಲ ಕಡೆ ಅಯ್ಯಪ್ಪ ಅವರು ಇವರು ಕರೆಸಿಬಿಟ್ರಲ್ಲ, ಈಗ ಅದನ್ನು ಬಿಟ್ಬಿಟ್ಟನ, ಬಿಟ್ಬಿಟ್ಟು ಹೆಸರೊಂದು ಚೇಂಜ್ ಮಾಡಿಕೊಂಡಿಲ್ಲ. ಇನ್ನು ಎಂದು ಮಾಡ್ಕೊತಾನೋ ಗೊತ್ತಿಲ್ಲ. ಒಟ್ಟಿನ ಮೇಲೆ ನಮ್ಮ ಹಿಂದುವಾಗಿ ಅವನು ಮಾರ್ಪಾಟಾಗಿದ್ದಾರೆ ಮಾನಸಿಕವಾಗಿ. ಎಲ್ಲರೂ ಕೂಡ ಅವನು ಮಲಯಾಳಿ, ಆದರೂ ಕೂಡ ಅವರು ಸಂಗೀತ ಅಭ್ಯಾಸ ಮಾಡಬೇಕಾದ್ರೆ ಪುರಂದರದಾಸರೇ ಬೇಕು ಹೆಚ್ಚು ಬಂದು ಹೇಳ್ತಾರೆ. ಆದರೆ ಕೆಲವರು ಸಂಧ್ಯಾವಂದನಂ ಶ್ರೀನಿವಾಸರಾವ್ ಮತ್ತು ಟಿ ಕೆ ಗೋವಿಂದರಾವ್, ಎಮ್ ಎಲ್ ಸುಂತಕುಮಾರಿ ಇವರು ತಮ್ಮ ಕಚೇರಿಗಳಲ್ಲಿ ಹೆಚ್ಚು ದಾಸರ ಹಾಡುಗಳನ್ನು ಹೇಳಿರ್ತಕ್ಕಂಥವ್ರು. ಸೊ ಅವಳ ಪಾಠ ಹೇಗನ್ನಿರವಲ್ದಕ್ಕೆ ನಮ್ಮ ಪಾಠ ಪರಂಪರೆಯಿಂದ ಮೊಸರು ಒಡೆದರೆ ಬೆಣ್ಣೆ ಬಾಹೋದೋ ಮುದ್ದು ಅನ್ನ ಎರಡನೇ ಅಮ್ಮ ತಕ್ಕೊಡೆಯದು ಎರಡನೇ ಮೊದಲನೇ ಚರಣಕ್ಕೆ ಬರ್ರಿ ಒಂದು ಸಾಲ. ಅಣ್ಣನ ಒಡಗೂಡಿ ಮೊಸರು ಕಡಿದ್ರೆ ಏನು ಬರ್ತಾರೆ ಬೆಣ್ಣೆ ಬರ್ತಾರೆ. ಅಂದರೆ ನನ್ನ ಬುದ್ಧಿ ಜ್ಞಾನವನ್ನು ಮಥನ ಮಾಡಿದರೆ ಭಕ್ತಿ ಎಂಬ ಬೆಣ್ಣೆ ಉದಿಸ್ತದೆ. ನಿಂಗೆ ಕೊಡ್ತೀನಿ ತಂದೆ, ಅದು ಕೈ ಇಡಬೇಕಟ್ಟಿನ್ನೇನು ಮೊಸ್ ನಿನಗೆ ಬೆಣ್ಣೆ ಬರ್ತಾರೆ ಅಂತಂದು. ಹೌದಯ್ಯ ಬೆಣ್ಣೆ ಬಂದರೆ ಏನು ಮಾಡ್ತಿದ್ದೆ ನೀನು ಅಂತ ಕೇಳಿದ ಕೃಷ್ಣ. ಭಕ್ತಿ ಎಂಬ ಬೆಣ್ಣೆ ಬರ್ತದಲ್ಲ, ಮತ್ತು ನಾನು ಕಡುಗೋಲು ಕೊಡು ಅಂತಂದು ಮನಸ್ಸು ಕೊಡು ಅಂದು ಕೊಟ್ಟುಬಿಟ್ಟಿನಿ. ಆ ಮನಸ್ಸು ಇಟ್ಟುಕೊಂಡು ನಿನ್ನ ಜ್ಞಾನವನ್ನು ಮಥನ ಮಾಡಿದಿ, ಭಕ್ತಿ ಎಂಬ ಬೆಣ್ಣೆ ಬಂತಲ್ವ, ಏನು ಮಾಡ್ತಿ ಕೈ ಚಾಚೆ ಬಿಟ್ಟ ಅನುಭವ ಆತ. ಈಗ ಆಗ ಅಣ್ಣನ ಒಡಗೂಡಿ ಬಾರೈ ಸವಿ ಬೆಣ್ಣೆಯ ಮುದ್ದೆಯ ಮೆಲ್ಲುವಿರಂತೆ. ಅದ್ಭುತ. ಅಣ್ಣನ ನೀನೊಬ್ಬತೆ ಬಂದರೆ ಕೊಡೋದಲ್ಲ, ಅಫ್ಕೋರ್ಸ್ ಮನಸ್ಸು ಕೊಟ್ಟವ್ರು ನೀವೇ. ನಿನ್ನ ಪ್ರಾರ್ಥನೆ ಮಾಡೇ ನನ್ನ ಮನಸ್ಸನ್ನು ನಿನ್ನಿಂದ ಪಡ್ಕೊಂಡಿನಿ. ನನ್ನದೇ ನೀನು ಅನುಗ್ರಹ ಮಾಡಿ ಕೊಟ್ಟ ಜ್ಞಾನವನ್ನು ಮಥನ ಮಾಡಿದ್ದೀನಿ, ನಿನ್ನ ಅನುಗ್ರಹದಿಂದ ಬೆಣ್ಣೆ ತೆಗೆದೀನಿ, ಆದರೆ ನಿಂಗೆ ಕೊಡೋದಲ್ಲ. ಅಲ್ಲಯ್ಯ ನನ್ನ ಕೇಳಿ ಎಲ್ಲ ನನ್ನಿಂದೇ ಉಪಕಾರ ಹೊಂದಿ ನಂಗೆ ಕೊಡೋದ್ರೆ ಕೊಡೋದಲ್ಲ ಅಂತೀಯಲ್ಲ. ನಮ್ಮ ಗುರುಗಳು ಹೇಳಿದ್ದಾರೆ ಮಾರಯ್ಯ, ನಮ್ಮ ಪದ್ಧತಿ ಅದು ಏನು ಗೊತ್ತಾ, ನೀನು ಗುರುಗಳ ದ್ವಾರ ನಾವು ಸಮರ್ಪಣೆ ಮಾಡಬೇಕು, ನೇರವಾಗಿ ನಿಂಗೆ ಸಮರ್ಪಣೆ ಮಾಡುವುದಿಲ್ಲ. ಅದ ಕಾರಣ ಏನು ಮಾಡು ಗೊತ್ತಾ, ನಮ್ಮ ಅಣ್ಣ ಇದ್ದಾನೆ, ಅಣ್ಣನ ಒಡಗೂಡಿ. ಯಾವ ಅಣ್ಣ? ನಿನ್ನ ಅಣ್ಣ ಬಲರಾಮ್ ಅಲ್ಲ, ಅದನ್ನು ತೊಗೊಂಡು ನಾನೇ ಮಾಡಲಿ. ನಮ್ಮಣ್ಣ ಯಾರತ್ತ? ಅದಕ್ಕೆ ಅಣ್ಣನ ಒಡಗೂಡಿ ಅಂದರೆ ಹೊರತಾಗಿ ನಿನ್ನ ಅಣ್ಣ ಅಂತ ಹೇಳಲಿಲ್ಲ, ನನ್ನ ಅಣ್ಣ ಅಂತ ಹೇಳಿದ. ನನಗೀಗ ಸದ್ಯಕ್ಕೆ ನನ್ನ ಅಣ್ಣ ಯಾರು? ವಾಯುದೇವರು. ವಾಯುದೇವರ ಒಡಗೂಡಿ ನೀನು ಬಂದರೆ ಖಂಡಿತ ನಿನಗೆ ಬೆಣ್ಣೆಯನ್ನು ಕೊಡ್ತೀನಿ. ಅಣ್ಣನ ಒಡಗೂಡಿ ಬಾರೈ ಸವಿ ಬೆಣ್ಣೆಯ. ಬಹಳ ಮಧುರವಾದ ಭಕ್ತಿ. ಎಷ್ಟು ಮಧುರವಾಗಿದೆ ಅಂದರೆ ಅದರಲ್ಲಿ ಯಾವುದು ಕಲ್ತಿ ಇಲ್ಲ. ಆ ಭಕ್ತಿಯಲ್ಲಿ ನಾನು ಕಡದ, ನಿನ್ನ ಅನುಗ್ರಹದಿಂದ ಕಡದ. ಯಾಕಂದ್ರೆ ಸೌಂಡ್ ಸುಮ್ಮನೆ ಮಾತಾಡ್ತಿರ್ತಾನೆ ಯಾರೋ ಒಬ್ಬರು, ಅದರ ದುಡ್ಡು ಆ ಬೆಣ್ಣೆ ಎಂಥದ್ದು ಅಂದರೆ ಫಲಾಪೇಕ್ಷೆ ಇಲ್ಲದಲೇ ಮಾಡಿರತಕ್ಕಂಥ ಭಕ್ತಿ. ಅದ ಕಾರಣ ಬಹಳ ಸವಿಯಾಗಿದೆ. ಭಗವಂತ ಒಪ್ಪುತ್ತಾನಂತೆ, ಭಕ್ತಿಗೆ ಒಪ್ಪುತ್ತಾನೆ. ಆದರೆ ಭಕ್ತಿ ಎರಡು ಥರ ಏನದು, ಒಂದು ಸಕಾಮ ಭಕ್ತಿ, ನಿಷ್ಕಾಮ ಭಕ್ತಿ. ಸಕಾಮ ಭಕ್ತಿ ಅಂದರೆ ಏನೋ ಒಂದು ಫಲವನ್ನು ಅಪೇಕ್ಷೆ ಮಾಡಿ ಮಾಡತಕ್ಕಂಥ ಭಕ್ತಿ. ಯಾವ ಅಪೇಕ್ಷೆ ಇಲ್ಲದಲೇ ಇದು ನನ್ನ ಕರ್ತವ್ಯ, ನಿನ್ನನ್ನು ಆರಾಧನೆ ಮಾಡೋದು, ನಿನ್ನಲ್ಲಿ ಭಕ್ತಿ ಮಾಡೋದು ನನ್ನ ಜನ್ಮ ಧನ್ಯತೆಗೆ ಕಾರಣ ಅಂತ ಮಾಡೋದಲ್ಲ, ಅದು ನಿಷ್ಕಾಮ ಭಕ್ತಿ. ನಿಷ್ಕಾಮ ಭಕ್ತಿ ಭಗವಂತನಿಗೆ ಬಹಳ ಸವಿಯಂತೆ. ಸಕಾಮ ಭಕ್ತಿ ಅಲ್ಲಿ ತಗೋ, ಅದು ಅವನೇ ಕೊಡೋದಲ್ಲ. ಸಕಾಮ ಭಕ್ತಿಗಳಿಗೆಲ್ಲ ಭಗವಂತ ಕೊಡೋದಲ್ಲ, ತನ್ನ ಭೃತ್ಯರಿಂದ ಕೊಡಿಸಿಬಿಡ್ತಾನೆ. ಬ್ರಹ್ಮ ವಾಯು ಮನಸ್ಸನ್ನು ಹಾಗೆ ಕೊಡ್ತಾನೆ ಅಂದರೆ ಸೂರ್ಯೋಪಾಸನೆ ಮಾಡುವಂತಾನೆ, ಕುಬೇರೋಪಾಸನೆ ಮಾಡಿಸಿಬಿಡ್ತಾನೆ, ವಾಯುದೇವರ ಉಪಾಸನೆ ಮಾಡಿಸ್ತಾನೆ, ದುರ್ಗಾ ಉಪಾಸನೆ ಮಾಡ, ಭಯ ಆಯಿತು ಭಯಕ್ಕೆ ಪರಿಹಾರಕ್ಕಾಗಿ ದುರ್ಗಾ ಉಪಾಸನೆ ಮಾಡುವಂತಾನೆ.
ಮತ್ತು ಕೊನೆ ಕೊನೆ ಕೊನೆಗೆ ಏನು ಮಾಡ್ತಾನೆ, ಅದು ಉಪಾಸನೆ ಸಿದ್ಧಿ ಆಯಿತು ಅಂತಂದರೆ ಅಲ್ಲಿ ನಾನು ಪರ್ಪಾಟ್ ಮಾಡಿದೆ, ಬರೇ ದುರ್ಗಮ್ಮನ ಹಿಡ್ಕೊಂಡು ಕೂತ್ಕೊಂಡೆ, ದುರ್ಗೆಗೆ ಶಕ್ತಿ ಕೊಟ್ಟ ನಾರಾಯಣನ ಹಿಡ್ಕೋಬೇಕು ಎಂಬುದು ಕೊನೆ ಕೊಡ್ತಾನೆ. ಒಟ್ಟು ಭಕ್ತಿ ಎಂಬುದು ಮಾತ್ರ ಫಲ ಕೊಡ್ತದೆ. ಭಗವಂತನಲ್ಲಿ ಮಾಡುವ ಭಕ್ತಿ ಅದಲ್ಲ, ಅದು ಕಾಮನೆಯಿಂದ ಮಾಡಲಿ ನಿಷ್ಕಾಮನೆಯಿಂದ ಮಾಡಲಿ, ಕೊನೆಗೆ ಗೋರ್ ಎಲ್ಲಿ ಮುಟ್ಟಿಸ್ತದೆ, ಮೋಕ್ಷಕ್ಕೆ ಮುಟ್ಟಿಸ್ತದೆ. ವ್ಯರ್ಥ ಮಾತ್ರ ಆಗುವುದಿಲ್ಲ. ಭಕ್ತಿ ಅಪೇಕ್ಷೆ ಇಟ್ಟುಕೊಂಡು ಒಂದು ಭಕ್ತಿ ಮಾಡಿದರೆ ಅದು ವ್ಯರ್ಥ ಆಯಿತು ಅಂತ ಎಂದಿಗೂ ತಿಳ್ಕೊಬಾರ್ದು. ಭಕ್ತಿ ಎಂಬುದೇ ನಮ್ಮನ್ನು ಒಳ್ಳೆಯ ಮಾರ್ಗಕ್ಕೆ ಕರ್ಕೊಂಡು ಹೋಗ್ತಕ್ಕಂಥದ್ದು. ಅದು ಕಾರಣ ಅಣ್ಣನ ಒಡಗೂಡಿ ಬಾರೈ ಸವಿ ಬೆಣ್ಣೆಯ, ಯಾಕಂದರೆ ನನಗೇನು ಅಪೇಕ್ಷೆ ಇಲ್ಲ, ಅಪೇಕ್ಷೆ ಇಲ್ಲದಲೇ ಭಕ್ತಿ ಮಾಡೀನಿ. ಅದು ಕಾರಣ ನಿನಗೆ ಬಹಳ ಟೇಸ್ಟಿ ಆಗಿರ್ತದೆ, ನಿನಗೆ ಖಂಡಿತ ಸ್ವೀಕಾರ ಮಾಡ್ತಿದ್ದಿ. ಮತ್ತೆ ಹೇಗದೆ ಗೊತ್ತಾ, ಬೆಣ್ಣೆಯ ಮುದ್ದೆ ಅದು ಮೆತ್ತಗಿದ್ದು, ಅದು ಲೂಸಾಗಿದ್ದು ಮೊಸರಿನಂತೆ ಇಲ್ಲ. ಅದು ಹೇಗದಂದರೆ ಗಟ್ಟಿಯಾಗದೆ. ನಮ್ಮ ಭಕ್ತಿ ಕೂಡ ಹೇಗಿರಬೇಕು, ಗಟ್ಟಿಯಾಗಿರಬೇಕು. ಅದು ಚಂಚಲವಾಗಿ ನೀರಾಗಿರಬಾರ್ದು, ಅದು ಕಟ್ಟಾಗಿ ಹೋಗಬಾರ್ದು. ಸವಿ ಬೆಣ್ಣೆಯ ಮುದ್ದೆಯ ದರಿದ್ರ ಇದು ಯಾಕೆ ಏನು ಅಥವಾ ಕೇಳಿದ್ದೀನಿ ಇಲ್ಲದ ಯಾವುದು ಅಥವಾ ಕೇಳಿದಾಗ ಇಲ್ಲೇ ಕೂತ್ಕೊಬೇಡಮ್ಮ, ಪರ್ಪಾಟ ಆಗ್ತದೆ. ಯಾಕೋ ಸವಿ ಬೆಣ್ಣೆಯ ಮುದ್ದೆಯ ಮೆಲ್ಲುವಿರಂತೆ, ಬಣ್ಣದ ಸರಗ ಸರವ ಬಣ್ಣ ಸರವ ನಿನ್ನ ಕೊರಳಿಗೆ ಹಾಕೋವೆ. ಆಮೇಲೆ ಏನು ಮಾಡ್ತೀನಿ ಗೊತ್ತಾ, ನಿನ್ನಲ್ಲಿ ನನ್ನಲ್ಲಿ ಭಕ್ತಿ ಮಾಡ್ತೀಯಲ್ಲ, ಹೇಗೆ ಭಕ್ತಿ ಮಾಡ್ತೀಯ ನೀನು? ಭಕ್ತಿ ಮಾಡೋಕ್ಕೊಂದು ಮಾರ್ಗ ಬೇಕಲ್ಲ, ಗುಣೋಪಾಸನೆ ಭಕ್ತಿ. ಭಗವಂತನ ಕಲ್ಯಾಣ ಗುಣಗಳೇನವಲ್ಲ ಅವುಗಳನ್ನು ಉಪಾಸನೆ ಮಾಡಬೇಕು. ನೀನು ಕರುಣಾಮೂರ್ತಿ, ನೀನು ಸರ್ವತ್ರ ವ್ಯಾಪ್ತ, ನಿನ್ನ ಅನಂತ ವಿಭೂತಿ ರೂಪಗಳು ಜಗತ್ತನ್ನು ವ್ಯಾಪಿಸಿ ನಿಂತವೆ. ನೀನು ಸರ್ವತಂತ್ರ ಸ್ವತಂತ್ರ. ನಾನು ಜಗನ್ನಾಥ ದಾಸರ ಹರಿಕಥಾಮೃತಸಾರವನ್ನು ಈ ಪ್ರಾಕ್ಟೀಸ್ ಮಾಡಿರಿ. ಏನಂತ ಗೊತ್ತಾ, ಯಾವ ಸಂಧಿ ಆದಮೇಲೆ ಯಾವ ಸಂಧಿ ಆವೆ ಅಂತ ಒಂದು ಚಿಂತನೆ ಮಾಡಿರಿ. ಸಂಧಿ ಜ್ಞಾಪಕ ಬಂತು ಅಂತಂದರೆ ಅವನ ಗುಣಗಳ ಜ್ಞಾಪಕ ಬರ್ತದೆ ನಿಮಗೆ. ಮೊದಲನೇ ಸಂಧಿ ಯಾವುದು ಅಂದರೆ ಮಂಗಳಾಚರಣ ಬಿಟ್ಬಿಡಿ, ಕರುಣಾ ಸಂಧಿ, ಓ ಕರುಣಾಮೂರ್ತಿ ಭಗವಂತ. ಎರಡನೇದು ವ್ಯಾಪ್ತಿ ಸಂಧಿ, ವ್ಯಾಪ್ತಿ ಸಂಧಿ ಅಂದರೆ ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ. ನಾಲ್ಕನೇದು ಭೋಜನ ಸಂಧಿ ಅಂದರೆ ಎಲ್ಲ ಪದಾರ್ಥಗಳು, ನಾವು ತಿನ್ನುವ ಪದಾರ್ಥಗಳಲ್ಲೆಲ್ಲ ಅವನು ಅದನ್ನು ರಸರೂಪವಾಗಿ ಮಾಡ್ತಾನೆ. ಆ ನಂತರದಲ್ಲಿರೋದು ವಿಭೂತಿ ರೂಪಿ, ಓ ಎಷ್ಟು ವಿಭೂತಿ ರೂಪಗಳು, ಎಷ್ಟೆಷ್ಟು ರೀತಿಯಿಂದ ನಮ್ಮ ಉದ್ಧಾರಕ್ಕಾಗಿ ಅವನು ವಿಭೂತಿ ರೂಪ. ಹೀಗೆ ಒಂದೊಂದು ಅಂದುಕೊತ ಹೋದಾಗೆಲ್ಲ ಅವನ ಕಲ್ಯಾಣ ಗುಣಗಳ, ಅವನು ಸರ್ವತಂತ್ರ ಸ್ವತಂತ್ರ, ಅವನು ಎಲ್ಲ ದೇವತೆಗಳಿಗೆ ನಿಯಾಮಕ, ಹೀಗೆ ಒಂದೊಂದು ಬರ್ತಾ ಇರಬೇಕಮ್ಮ ಮಾತು. ಸೊ ಆ ಗುಣಗಳು ಏನವಲ್ಲ, ಆ ಗುಣಗಳನ್ನೇ ಸರವನ್ನಾಗಿ ಹಾರವನ್ನಾಗಿ ಮಾಡಿ, ಕಂಠಿಯನ್ನಾಗಿ ಖಡಗವನ್ನಾಗಿ ಮಾಡಿ ನಿನಗೆ ಹಾಕ್ತೇನೆ. ಬಣ್ಣದ ಸರವ ನಿನ್ನ ಕೊರಳಿಗೆ ಹಾಕುವೆ, ಚಿಣ್ಣರೊಡನೆ ಆಡ ಹೋಗುವೆ. ಇದು ಹಾಕಿದ ಮೇಲೆ ನೀನು ಏನು ಮಾಡುತ್ತಾ, ನಿನ್ನಿಷ್ಟ ಬಂದಂತೆ ಆಡಪ್ಪ ಈ ದೇಹದಲ್ಲಿ. ಎಷ್ಟು ಸುಂದರ ಆಡ ಕಾಲಕ್ಕೆ ಕೃಷ್ಣ ಯಶೋದಮ್ಮ ಕೃಷ್ಣ ಹೇಳ್ತಿದ್ದ ಅಥವಾ ಹೇಳಿದ ಮಾತನ್ನು ಕೃಷ್ಣ ಕೇಳ್ತಿದ್ದ, ಕೃಷ್ಣ ಆ ಆಟ ಇಟ್ಟು ಆಡಬೇಡ, ಬರೀ ಚಂಡಾಟ ಆಡು ಅಂತ ಹೇಳ್ತಿಲ್ಲ, ಬುಗುರಿ ಆಡು ಅಂತಿಲ್ಲ, ಏನಿಲ್ಲ, ಆಟಕ್ಕೆ ಕಳಿಸ್ತಿದ್ಲು. ಅವನಿಷ್ಟು ಯಾವುದು ಇಷ್ಟ ಬರ್ತದೆ ಆ ಆಟ ಅವ್ರು ಆಡ್ತಾ ಇದ್ದ. ಹಾಗೆ ದಾಸರ ಹೇಳ್ತಾರೆ, ಚಿಣ್ಣರೊಡನೆ, ಚಿಣ್ಣರೊಡನೆ ಅಂದರೆ ನಿನ್ನ ಮಕ್ಕಳು ಹುಡುಗರು ಯಾರವರು, ತತ್ವಾಭಿಮಾನಿ ದೇವತೆಗಳು, ಅವರೊಟ್ಟಿಗೆ ಆಡ ಹೋಗು. ಎಲ್ಲಿ ಆಡಬೇಕು ಅವನು? ಈ ಪಿಂಡಾಂಡ ಎನ್ನುವ ನಮ್ಮ ಮೈದಾನದಲ್ಲಿ, ಈ ಗ್ರೌಂಡ್ನಲ್ಲಿ ನೀನು ಆಟ ಆಡು ಮಾರಾಯ ಅಂತಂದು. ಆಮೇಲೆ ಇಲ್ಲ, ಅವಳು ಹೇಳಿದ್ದು ಎಂಥ ಅದ್ಭುತವಾದ ಚಿಂತನೆ ಕೊಡ್ತಾಳೆ ಅಂದರೆ, ವ್ಯಾಸರಾಜರು ಕೊಡ್ತಾರೆ ಪುಟ್ಟ ಬಚ್ಚಿಯ ಅಂತ ಮಾಡ, ಪುಟ್ಟ ಬಚ್ಚವ ತಂದು ನಿನ್ನಯ ಚಿನ್ನದ ಬಿಟ್ಟುಬಿಟ್ಟಾರ, ನಿನ್ನಯ ಚಿನ್ನದ ತೊಟ್ಟಿ ಇಲ್ಲಿ ತಾಳಕೂಟದಲ್ಲಿ ಇದು, ಪುಟ್ಟ ಬಚ್ಚಿಯ ತಂದು ನಿನ್ನಯ ಮುಂದೆ ತೊಟ್ಟಿಲ ಕಾಲಿಗೆ ಅಂದರೆ ಮುಂದೆ ಹೊಡೆದ ನೋಡ್ರಿ ಮೇಲೆ ಮೊದಲನೇ ಲೈನ್ ನೋಡಿ, ಅಣ್ಣನ ಅಣ್ಣನ ಒಡಗೂಡಿ ಬಾರೈ ಸವಿ ಸವಿ ಅಂಬೋದಾಗ ಬರಬೇಕು. ಹಾಗೆ ಪುಟ್ಟ ಬಚ್ಚಿಯ ತಂದು ನಿನ್ನಯ ತಂದು ಚಿನ್ನದ ನಿನ್ನಯ ಚಿನ್ನದ ನಿನ್ನ ನಾನು ಸಣ್ಣ ಕರು ತಂದು
ನಿನ್ನ ತೊಟ್ಟಲಿ ಕಡ್ತೀನಿ. ಎಂಥ ತೊಟ್ಟಲದು? ಚಿನ್ನದ ಬಂಗಾರದ ಯಶೋದ ಮನತ್ರಿತ್ತು ಆಕಿ ಬಂಗಾರದ ತೊಟ್ಟಿ ಕಡ್ತೀನಿ. ಪುಟ್ಟ ಬಚ್ಚ ಅಂದರೆ ಏನು ಹೇಳಿದೆ? ಕರು, ಆಕಳ ಕರು, ಸಣ್ಣ ಕರುವಿಗೆ ಬಚ್ಚ ಅಂತಾರೆ. ಇಲ್ಲಿ ಹೇಳ್ತಾರೆ ಯಾವುದು ಬಚ್ಚ? ನಮ್ಮ ವೈರಾಗ್ಯನೇ ಬಚ್ಚ. ಅಂದರೆ ಜ್ಞಾನ ಭಕ್ತಿ ಇವೆರಡು ದೊಡ್ಡವು. ಇದಕ್ಕೆ ಸ್ವಲ್ಪ ಟಚ್ ಆಗಿ ಬರತಕ್ಕಂಥದ್ದು ಯಾವುದು? ವೈರಾಗ್ಯ. ವೈರಾಗ್ಯ ಸಣ್ಣ ಕರುವಿದ್ದಂತೆ, ಅದನ್ನು ತಂದು ಕಟ್ಟಬೇಕು. ಯಾವುದಕ್ಕೆ ಕಟ್ಟಬೇಕು? ನಮ್ಮ ತೊಟ್ಟಲಿಗೆ ಕಟ್ಟಬೇಕು. ನಮ್ಮಲ್ಲಿರುವ ತೊಟ್ಟಿಲು ಯಾವುದು? ಮನಸ್ಸು. ನಮ್ಮ ಮನಸ್ಸೆಂಬ ತೊಟ್ಟಲಿಗೆ ಅದನ್ನು ಕಟ್ಟಬೇಕು. ಯಾಕೆ ಮನಸ್ಸು ತೊಟ್ಟಲು? ಮನಸ್ಸು ತೂಗುತ್ತಾ ಇರುತ್ತದೆ, ಇಲ್ಲಿ ಹೋಗ್ತದೆ, ಇಲ್ಲಿಂದ ಹೋಗ್ತಾ ಇರ್ತದೆ. ಹಾಗೆ ತೊಟ್ಟಿಲು ಕೂಡ ಹಾಗೆ, ನನ್ನ ಮನಸ್ಸೆಂಬ ತೊಟ್ಟಿಲಿಗೆ ವೈರಾಗ್ಯವೆನ್ನುವ ಸಣ್ಣ ಕರುವನ್ನು ತಂದು ಕಟ್ತೀನಿ. ಅದರಿಷ್ಟೇ, ನಮ್ಮ ಮನಸ್ಸು ಯಶೋದಮ್ಮ ತನ್ನ ಮುದ್ದಾದ ಕೃಷ್ಣನನ್ನು ಮರೆಸಲಿಕ್ಕೆ ಸಪರೇಟಾಗಿ ಬಂಗಾರದ ತೊಟ್ಟಲು ಮಾಡಿಸಿದ್ಲು. ನಾವು ಕೂಡ ನಮ್ಮ ಮನಸ್ಸನ್ನು ಬಂಗಾರದ ಮನಸ್ಸಾಗಿ ಮಾಡಬೇಕು, ಕಬ್ಬಿಣದ ಮನಸ್ಸನ್ನಾಗಿ ಮಾಡಬಾರ್ದು. ನಮ್ದು ಈಗ ಸದ್ಯಕ್ಕೆ ಹೇಗದಂದರೆ ಕಬ್ಬಿಣದ ಮನಸ್ಸು, ಬರೇ ಕಬ್ಬಿಣದ್ದಲ್ಲ, ತುಕ್ಕು ಹಿಡಿದಿದ್ದು. ಇಲ್ಲಿ ಕೂತಾಗ ಮಾತ್ರ ಒಳ್ಳೆ ಚಿಂತನೆ, ಒಳ್ಳೆ ಆಲೋಚನೆ ಬರ್ತಾವೆ. ಮತ್ತು ಆದರೆ ಪರವಾಗಿಲ್ಲ, ಇಷ್ಟು ಮಾತ್ರ ಬಂದದಲ್ಲ. ಅದಕ್ಕೆ ಅವನಿಗೆ ಎಷ್ಟು ಕೃತಜ್ಞತೆ ಸಲ್ಲಿಸಿದರೂ ಕಮ್ಮಿ. ಇಷ್ಟು ಬ್ರಾಹ್ಮೀ ಮುಹೂರ್ತದಲ್ಲಿ ಎಬ್ಬಿಸಿದ್ದಾನೆ ಪರಮ ಪಾಪಿಗಳಾದ ನಮ್ಮನ್ನು. ನಾನು ಮತ್ತೆ ನಿನ್ನೆ ಹೇಳೀನಿ, ಮತ್ತೆ ಜ್ಞಾಪಕ ಮಾಡಿ ನಿಮಗೆ. ನೀವು ಯಾವಾಗ ಕೆಲವರು ನೀನು ನನ್ನ ಮಕ್ಕಳಂತ ಸುಮ್ಮನೆ ಅಂತ ಯಾವಾಗಲೂ ಹಂಗೆ ಯಾಕಂತ ಕೂತಿದ್ದೀನಿ, ನಿನ್ನ ನಾನು ದರಿದ್ರ, ನಾನು ಪಾಪಿ ಅಲ್ಲ. ದಾಸರು ಹೇಳ್ತಾರೆ ಆ ಮಾತನ್ನು, ವಿಜಯಪ್ರಭುಗಳು ಇದನ್ನು ಒತ್ತು ಕೊಟ್ಟು ಹೇಳ್ತಾರೆ. ಯಾವಾಗಲೂ ನಿನ್ನನ್ನು ನೀನು ದೊಡ್ಡವನನ್ನಾಗಿ ಚಿಂತನೆ ಮಾಡಿದ್ರೆ ಡೇಂಜರ್. ನೀನು ಸ್ವಲ್ಪ ಪರವಾಗಿಲ್ಲ, ನನಗೆ ಜ್ಞಾನ ಬಂದದೆ ಅಂತ ಅಂದ್ಕೊಂಬಿಟ್ರೆ ಕೃಷ್ಣಾರ್ಪಣ ಮಸ್ತಾಗ್ಬಿಡ್ತದೆ, ಅಹಂಕಾರ ಎದ್ದು ಕೂತ್ಕೊಂಬಿಡ್ತದೆ. ಅದು ಅದು ಭಾಳ ಡೇಂಜರ್. ಕಾರಣ ಅದನ್ನು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಹೇಳಬೇಕು, ನಾವು ಭಾಳ ಸಣ್ಣವರು, ನಾವು ಸಣ್ಣವರು, ನನಗೇನು ತಿಳಿದಿಲ್ಲ, ನಾನು ಅಜ್ಞಾನಿ. ಅದರಲ್ಲಿ ವಿಜಯರಾಯರು ಎಷ್ಟು ಸ್ಪಷ್ಟ ಹೇಳ್ತಾರಂದರೆ, ನಾಲ್ಕು ಮಂದಿಯ ಮಧ್ಯದಲ್ಲಿರುವಾಗ ಮಾತ್ರ ಪೂರ್ಣ ಹುಚ್ಚನಂತೆ ಇರು, ಅಜ್ಞಾನಿಯಂತೆ ಇರು. ನಿನ್ನನ್ನು ನೀನು ಬೆಳಕಿಗೆ ತರ್ಕೊಳ್ಳೋಕೆ ಪ್ರಯತ್ನ ಮಾಡಬೇಡ, ಎಷ್ಟೆಷ್ಟು ಹಿಂದೆ ಇರ್ತೀಯೋ. ಅದ ಕಾರಣ ಅದನ್ನು ಬರೀ ಹೇಳಲಿಲ್ಲ, ಅವರು ಉಪದೇಶ ಮಾಡಿದವರಲ್ಲ. ಸುಬ್ಬಣಾಚಾರ್ಯ, ಕಲ್ಲೂರು ಸುಬ್ಬಣಾಚಾರ್ಯರು ಸುಧಾ ಮಂಗಳ ಮಾಡ್ತಾ ಇದ್ದರೆ ಮಹಾನುಭಾವರು ಅಡುಗೆ ಮಾಡಿದರು, ಬಂತು ಬರೀ ಅಡುಗೆ ಮಾಡಿ ಬಡಬಡ ಮುಗಿಸಿ ಸುಧಾ ಮಂಗಳಕ್ಕೆ ಬಂದು ಹಿಂದೆ ಒಂದೆಲ್ಲೋ ಮೂಲೆಯಲ್ಲಿ ಕೂತರು. ಅಲ್ಲಿ ಯಾರು ನೋಡಿರ್ತಾರೆ, ಇಬ್ಬರು ಮೂರು ಮಂದಿ. ಅವರಿಗೆ ಮೊದಲೇ ಹೇಳಿದರು, ನಾ ಬರ್ತೀನಿ, ನೀನು ಗಲಾಟೆ ಮಾಡಬೇಡ. ಏ ವಿಜಯ ಯಾರು ಬಂದರು, ವಿಜಯ ಯಾರು ಬಂದರು? ನಮ್ಮಲ್ಲಿ ಅದೇ ಇವರು ಏನ್ರಿ ಅದು, ಎಂತೆಂಥ ರೀತಿ ಇರ್ತದೆ ಗೊತ್ತಲ್ಲ. ಒಳ್ಳೆ ಪ್ರವಚನ ಪುರಾಣ ನಡೀತಿರ್ತದೆ. ಒಬ್ಬ ಆಚಾರ್ಯ ಹೇಳ್ರಿ ಬಂದರು ಆಚಾರ್ಯರು, ಎಲ್ಲ ಎಲ್ಲ ಇವರು ಆಗ್ತಾ ಇರೋ ಕಾರ್ಯಕ್ರಮ ಯಾವುದು? ಭಗವಂತನ ಗುಣಗಾನ ಆಗ್ತಾ ಇದೆ. ಭಗವಂತನ ಗುಣಗಾನದಲ್ಲಿ ಎಲ್ಲರ ಮೈ ಮರೆತು ಬಿಡಬೇಕು, ಪ್ರಪಂಚದ ಜ್ಞಾನ ಇರಬೇಕು. ಈತ ಬಂದ ಅಂದರೆ ಈ ವಿಘ್ನ ಯಾರಿಗೆ? ನಮ್ಮ ಅದ್ಭುತವಾದ ಭಗವತ್ ಚಿಂತನೆಗೆ ವಿಘ್ನ ಅದು ಆಗಬಾರದು. ವಿಜಯರಾಯರು ಹಿಂದೆ ಕೂತ್ಕೊಂಡು ನಾನು ಬಂದೇನೆ ಅಂತ ಯಾರಿಗೂ ಸೂಚನೆ ಮಾಡಬಾರ್ದು ದಯಮಾಡಿ, ಯಾಕಂದರೆ ಡಿಸ್ಟರ್ಬೆನ್ಸ್ ಆಗ್ತದೆ. ಆ ಭಗವಂತನ ಗುಣಗಾನದ ಪ್ರವಾಹ ವಿಚ್ಛತ್ತಿ ಬರ್ತಾರೆ. ಎಂಥ ಅವರ ಜೀವನನೇ ಹಾಗೆ. ನಾವಂತ ಹೇಳ್ತಾ ಇರ್ತೀನಿ ಯಾವಾಗಲೂ, ನಿಮಗೆ ಎಲ್ಲಿ ಹೋದರೆ ವಿಜಯರಾಯರಿಗೆ ನಿಜವಾಗಿ ಕೂಡ ಒಂದು ವಿಜಯರಾಯರ ಕಾಲದಲ್ಲಿ ಅಂದು ಪುರಂದರದಾಸರಾದರೆ ನಂತರದಲ್ಲಿ ವಿಜಯಪ್ರಭುಗಳ ಕಾಲ. ಆ ವಿಜಯಪ್ರಭುಗಳ ಕಾಲ ಹೇಗಿತ್ತು ಅಂದರೆ ರಾಘವೇಂದ್ರ ಸ್ವಾಮಿಗಳ ಕಾಲ ಇದ್ದಾಗ ವಾದಿರಾಜರ ಸಭೆಯ ಎಲ್ಲ ಯತಿಗಳು ಜ್ಞಾನ ದೊಡ್ಡವರೇ, ಅವರು ಊಹ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದರೆ ಭಗವಂತ ವಾದಿರಾಜರನ್ನು ಮೆರೆಸಿಬಿಟ್ಟ. ಯಾಕೆ ಮೆರೆಸಿದ್ದೋ ಗೊತ್ತಿಲ್ಲ. ಯಾರು ರಾಜರು? ಇನ್ನೊಬ್ಬರು ಇನ್ನೊಬ್ಬರು ಎಲ್ಲರೂ ಬಂದು ಸಾರಿಟ್ರು. ವಾದರಾಜರ ವಾದರಾಜರ ಕಾಲದಲ್ಲಿ ವ್ಯಾಸರಾಜರು ಮೆರೆದು ಬಿಟ್ಟರು. ಇವರು ಆದಮೇಲೆ ರಾಘವೇಂದ್ರ ಸ್ವಾಮಿಗಳು, ವಿಜಯೇಂದ್ರರು ಇನ್ನೊಬ್ಬರು ಎಲ್ಲ ಬಂದರು. ಆದರೆ ರಾಘವೇಂದ್ರ ಸ್ವಾಮಿಗಳು ಏನು ಮೆರೆದರು ಅರಿ, ಅದು ಭಗವಂತ ಸಂಕಲ್ಪ. ಅವನು ಮೆರೆಸಬೇಕು ಅಂತ ಅಂದ್ಕೊಂಡ, ಮೆರೆಸಿಬಿಟ್ಟ ರಾಘವೇಂದ್ರ ಸ್ವಾಮಿಗಳು. ಅದರಂತೆ ದಾಸರಗಳ ಪೈಕಿ ವಿಜಯದಾಸರು, ಅವ್ರಿಗೆ ಏನು ರಾಘವೇಂದ್ರ ಸ್ವಾಮಿಗಳು ಬಂದರೆ ಹೇಗೋ ಹಾಗ. ಆಗಿನ ಕಾಲದ ರಾಘವೇಂದ್ರ ಸ್ವಾಮಿಗಳು ಅಂದರೆ ಏನು, ಊರಿನ ಜನ ಎಲ್ಲ ಇನ್ನೊಂದು ಸ್ವಾಮಿ ಬಂದು ನಾವೇನು ಮಾಡ್ತೀವಿ, ಮೆರವಣಿಗೆ ಅದು ಇದು ಮಾಡಿದಂತೆ. ಆಗ ವಿಜಯರಾಯರಿಗೆ ಅಷ್ಟು ಮರ್ಯಾದೆ ಆಗ್ತಿತ್ತಂತೆ. ಅದು ಎಷ್ಟು ಮರ್ಯಾದೆ ಆದರೂ ಕೂಡ ಬರ್ತಿದ್ದರು.
ಬಗಲಾಗಿ ಭಾಗಗಳನ್ನ ಇಟ್ಕೊಂಡಿರಬೇಕು. ಬಂದು ಈ ಪ್ರಭುಗಳೇ ನಮ್ಮೂರು ಧನ್ಯ ಆಯಿತು, ನೀವು ಬರಬೇಕು, ಮೇನದಲ್ಲಿ ಮೇನ ತಂದೀವಿ ಕೊಡು. ಆಯ್ ಭಾಳ ಸಂತೋಷ, ಬಾ ಮೇನ ತಂದಿರಿ, ಆಯಿತು ಕೊಡ್ತೀನಿ ಬಗಡ ಅಂದ್ಕೊಳ. ಆಯಿತು ಗುರುಗಳೇ, ಕೂತ್ಕೊಂಡ್ಬಿಡ್ತೀನಿ ದರಾ ಬಗಡ ಅತ್ಯಂತ ಅಂತ ನೋಡ್ರಿ. ನಿಜವಾಗಿ ಗುರುಗಳು ಶಿಷ್ಯರು ಅಂದರೆ ವಿಜಯರಾಯರು ಗೋಪಾಲದಾಸರು, ಅಂಥ ಗುರು ಶಿಷ್ಯರನ್ನು ನಾವು ನೋಡಿಲ್ಲ. ನನ್ನ ಹಿಸ್ಟಾರಿ ಅಂದರೆ ಚರಿತ್ರೆಗಳನ್ನು ತಿರುಗಿ ಹಾಕಿದಾಗ ಅದೇನು ಅಲ್ರಿ, ವಿಜಯರಾಯರು ಅವ್ರು ನಡ್ಕೊತ ಬರ್ತಿದ್ದ ಬೇರೆದ ಕೂತ್ಕೊಂಡ್ರೆ ಅವಕ್ಕಿಂತ ಅಂತೇಳಿ ಡಾಬಾಗ ಅವೆಲ್ಲ ಬೇಡಪ್ಪ, ನಾವು ಗುರುಗಳು ಹೇಳಿದ ಮಾತು ಕೇಳೋದು ಅಷ್ಟೇ. ಅವ್ರು ಯಾಕೆ ಕೂಡು ಅಂತ ಹೇಳ್ಯಾರು, ಏನು ಮಾಡಬೇಕು ಅಂದ್ಕೊಂಡಾರು, ಅವ್ರಿಗೆ ಗೊತ್ತು ನನ್ನ ಪ್ರಾರಬ್ಧ ಏನು ಅಂಥೇಳಿ. ಸುಖ ಪ್ರಾರಬ್ಧ ಅನುಭವಿಸ್ಬೇಕಾಗಿದೆ. ನಾನು ನಮ್ಮ ಗುರುಗಳು ನಿನಗೆ ಮೇನಾದಲ್ಲಿ ಕೂಡ ಭಾಗ್ಯ ನಮ್ಮಪ್ಪ ಬರದಾನ ಅದು ಬಗೆಹರಿಸಿಬಿಡು ಈ ಜನ್ಮದಲ್ಲಿ. ತೋ ಕೂತ್ಕೊಳ್ರಿ ಕೂತ್ಕೊಬಿಡು, ಯಾರಾದ ಶಾಲು ತರಬೇಕು ವಿಜಯರಾಜೇ ನಿಮಗೆ ಶಾಲು ಹೊರಿಸ್ಬೇಕು. ಆಯಿತು ಅದ್ರ ಮುಡ್ತು ಬಗಡ ಹಾಕ್ರಿ ಹಾಗೆ ಹಾಗೆ. ಏನಿದ್ರು ಕೂಡ ನಾವು ಎಲ್ಲಿ ನೋಡಬೇಕು ಇದೆಲ್ಲವನ್ನು ಎಲ್ಲಿ ನೋಡಬೇಕು ಅಂದರೆ ಪರ್ಯವಸ್ಥಾನದಲ್ಲಿ ನೋಡಬೇಕು. ಅಂದರೆ ಏನು ಶಾಲು ಹಾಕಿಕೊಂಡ್ರೆ ಶಾಲು ಹಾಕಿಕೊಂಡ್ರು, ಹೂವಿನಾರ ಹಾಕಿಸ್ಕೊ ಅಂದರೆ ಹೂವಿನಾರ ಹಾಕಿಕೊಂಡ್ರು, ಕಾಲು ತೊಳಿಸ್ಕೊ ಅಂದರೆ ಕಾಲು ತೊಳಿಸ್ಕೊಂಡ್ರು, ಮೇನದಲ್ಲಿ ಕೂಡಿದ್ರೆ ಮೇನದಲ್ಲಿ ಕೂತರು. ಅದೇ ವಿಜಯ ಪ್ರಭುಗಳು ಕೊನೆ ಘಟ್ಟದಲ್ಲಿ ಭಗಣ ಇದು ನಮ್ಮ ಕೂಸಿದು ಯಾರು ಜಗನ್ನಾಥದಾಸರು. ಸಾಕಿನ್ನ ನನ್ನ ಆಯುಷ್ಯನ್ನು ಇದು ಕೊಟ್ಬಿಡು ಇವರಿಗೆ ಅಂದರೆ ಆಯಿತು ಗುರುಗಳು. ಅಲ್ಲಿ ಮೆನದ ಕೂಡು ಅಂತಂದಾಗ ಎಟ್ಟು ಎಗರಿ ಕೂತರು. ಆಯುರ್ದಾನ ಮಾಡು ಅಂದರೆ ಹಿಂದೆ ನೋಡಲಿಲ್ಲ ಅಲ್ರಿ, ಒಳ್ಳೆ ಬದುಕತಿ ಮೆನದ ಕೂಡಿದ್ರೆ ಕೂತೇಮ್ಮ ಇದು ಆಯುಷ್ಯ ನನಗಿನ್ನು ಮದುವೆ ಆಗಬೇಕು. ಮದುವೆ ಆಗ್ತಿದ್ರು ಬಿಡ್ತಿದ್ರು ಗೊತ್ತಿಲ್ಲ, 36 ವರ್ಷ ಅವರಿಗೆ. ನನಗೆ ತಮ್ಮಂದರಿದ್ದಾರೆ, ಸಾಧನ ಶರೀರ ಇದು ಅಪೂರ್ವಾದ ಸಾಮಾನ್ಯ ಬರೋದಲ್ಲ ಅದು. ಎಂಥ ಸಾಧನ ಶರೀರ ಗೋಪಾಲದಾಸರು ಅಂದರೆ ಅದ್ಭುತವಾದ ಗುರುಗಳು, ದೊಡ್ಡ 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 ಅದ್ಭುತವಾದ ತಮ್ಮಂದರು, ಒಳ್ಳೆ ಜ್ಞಾನ, ದಿವ್ಯವಾದ ಜ್ಞಾನ. ಎಷ್ಟು ಸಾಧನ ಮಾಡ್ತಾ ಹೋಗ್ಬೋದು ಅಂದರೆ ಅಷ್ಟು ಸಾಧನೆ. ಆದರೆ ಏನೇನೇನೇನು ಆಲೋಚನೆ ಮಾಡಿದೆ, ಕೊಟ್ಟುಬಿಡು ನಿನ್ನ ಆಯುಷ್ಯವನ್ನು ಅಂದುಕೊಳ್ಳೆ. ಧನ್ವಂತ್ರಿನ ಆ ಶ್ರೀನಿವಾಸನ ಮುಂದೆ ನಿಂತುಕೊಂಡು ಎನ್ನ ಭಿನ್ನಪ ಕೇಳೋ ಧನ್ವಂತ್ರಿ ದಯಮಾಡೋ ಸಣ್ಣವಾನಿವ ಕೇವಲ ಅಂತ ತಮ್ಮ ಇಡೀ ಉಳಿದ 40 ವರ್ಷ ಅಂತ ಹೇಳ್ತಾ ಇದ್ದಾರೆ. ನಮ್ಮಲ್ಲಿ ಅದು ನಮ್ಮ ಕಲ್ಪನೆ ಅಲ್ಲ, ಗೋಪಾಲದಾಸರ ತಮ್ಮಂದರೆ ಅದನ್ನು ತಮ್ಮ ಗೋಪಾಲದಾಸರ ಹಾಡಿನಲ್ಲಿ ಸ್ಪಷ್ಟ ಬರೆದು ಬಿಟ್ಟಿದ್ದಾರೆ. ಅದು ಕಾರಣ ನಾವು ಅದನ್ನೇನು ಹಿಂದೆ ಮುಂದೆ ಮಾಡಬೇಕು ಅಂದರೆ 36 ವರ್ಷ ಇತ್ತು ಅಂದ್ಕೊಳ್ರಿ ಯಾರಿಗೆ, ಜಗನ್ನಾಥದಾಸರಿಗೆ. ತಮ್ಮವರ್ಷ 40 ವರ್ಷ ತೆಗೆದು ಹಾಕ್ಯಾರ ಅಂದರೆ ಆಮೇಲಕ್ಕೆ ಇದು ಹಿರಿಯ ಗೊರೆಬಳಂತರಾಯರ ಪ್ರಕಾರ 2 ವರ್ಷ ಬದುಕಿದ್ದಾರೆ. ಗೋಪಾಲದಾಸರು ತಮ್ಮ ಆಯುರ್ದಾನವನ್ನು ಜಗನ್ನಾಥದಾಸರಿಗೆ ಕೊಟ್ಟ ಮೇಲೆ ಇನ್ನು 2 ವರ್ಷ ಜೀವನ ಮಾಡಿದ್ದಾರೆ. ಆ ಜೀವನ ಮಾಡುವಾಗ ಅವರಿಗೆ ಹೊಟ್ಟೆ ಸುರಿ ಪ್ರಾರಂಭ ಆಯಿತು, ಅವರಿಗೆ ದೇಹದ ಆಲಸ್ಯ ಪ್ರಾರಂಭ ಆಯಿತು. ಯಾಕೆಂದರೆ ಅವರ ಪ್ರಾರಬ್ಧ ತಾವು ತಗೊಂಡ್ರಲ್ಲ, ಜಗನ್ನಾಥದಾಸರು ಅನುಭವಿಸಬೇಕಾದ ದುಃಖವನ್ನು ತಾವು ತಗೊಂಡು ತಮ್ಮ ಸುಂದರವಾದ 40 ವರ್ಷವನ್ನು ಅವರಿಗೆ ದಾನ ಮಾಡಿದ್ರು. ಆದ ಕಾರಣ ಆಗಾಗಿ ಇವರಿಗೆ ದೇಹ ಆಲಸ್ಯ ಆಗ್ತದೆ, ಅದು ಹೊಟ್ಟೆ ಸುರಿ ಬರ್ತಿತ್ತ ಏನು ಬರ್ತಿತ್ತೋ ಗೊತ್ತಿಲ್ಲ. ಒಟ್ಟಿನ ಮೇಲೆ ಆದರೆ ಒಂದು ಹಾಡದೆ ಅವರ ತಮ್ಮ ಒಂದು ಹಾಡು ಮಾಡಿದ್ದಾನೆ, ಅದು ಚಂದ್ರ ಚಂದ್ರ ಅಂತಕ್ಕಂಥ ಅಂದರೆ ಚಂದ್ರಾಂತರ್ಗತನಾಗಿರ್ತಕ್ಕಂಥ ಧನ್ವಂತರಿಯನ್ನು ಬೆಟ್ಟ ಏರ್ತಾ ಇದ್ರಂತೆ ಯಾರು ಗೋಪಾಲದಾಸರು. ತಮ್ಮಂದರೊಟ್ಟಿಗೆ ಇರುವಾಗ ಬಹಳ ಆಯಾಸ ಆಗಿಬಿಡ್ತಂತೆ ಅವರಿಗೆ, ಬಹಳ ಹೊಟ್ಟೆ ನೋವು ಏನೋ ಬಂತಂತೆ. ಬಂದಾಗ ಆಗ ತಮ್ಮ ನೋಡಿ ಬಹಳ ಬಾಧಪಟ್ಟು ಧನ್ಮ ಪರಮಾತ್ಮನ ಸ್ತೋತ್ರ ಮಾಡ್ತಾನೆ, ನಮ್ಮಣ್ಣಗೆ ಇರೀ ಕಷ್ಟಪಡ್ತಾನೆ, ದಯಮಾಡಿ ತ್ಯಾಗ ಮಾಡಿದ ಜೀವಿ ನಮ್ಮಣ್ಣ, ಅದಕ್ಕೆ ಕಷ್ಟ ಕೊಡಬೇಡ ಅಂತ ಪ್ರಾರ್ಥನೆ. ಆ ಸಾಲನೆ ಬೆಟ್ಟಕ್ಕೆ ಹೋಗಿ ಆ ಬೆಟ್ಟದಿಂದ ಹೊರಗೆ ಬರುವಾಗ ದರ್ಶನ ಮಾಡಿಕೊಂಡು ಹೊರಗೆ ಬರುವಾಗ ತಂಬೂರಿಯ ತಂತಿ ಕಡಿತಂತೆ ಗೋಪಾಲದಾಸರ ತಂಬೂರಿ ತಂತಿ. ಆಗ ತಮ್ಮಂದ್ರ ಹೆಸರು ಏನು ಬರುವುದು ತಂತಿ ಕಡಿತ ಬಂದ್ಕೊಳ್ಳಿ ಅಣ್ಣ ನಾನು ಹಾಕ್ತೀನಿ ತಂಬೂರಿ ಹಾಕ್ತೀನಿ ತಂತಿ ಹಾಕ್ತೀನಿ ಅಂತಂದು ಈ ತಂಬೂರಿನ ಇದಕ್ಕೆ ತಂತಿ ಹಾಕಿದ ಕೆಲಸ ಮಾಡೋದಲ್ಲಿ ಇದು ಬಿಟ್ಟುಬಿಡುತ್ತದೆ. ಆದರೆ ಇದೇ ತಮ್ಮ ದೇಹ ಮುಗೀತು ಅಂಬ ಊರಿಗೆ ಬಂದರು, ಅಲ್ಲೇ ಪ್ರಾರ್ಥನೆ ಮಾಡಿರೋದು ಪಾಲೀಸಯ್ಯ ಎಷ್ಟು ಸಾಲ ಕೇಳಿದ್ರೆ ಕೇಳಬೇಕು ಅಂತಕ್ಕಂಥ. ನಿಜವಾಗಿ ಆ ದೊಡ್ಡವ್ರದ್ದು ನಾನು ಏನು ಅಪಾರ್ಥ ಮಾಡ್ಕೋಬೇಡ್ರಿ. ಪೃಷ್ಠೀಶ ವಿಗ್ರಹ ಸುನಿಷ್ಠೀವನ್ನೊದ್ದತ ವಿಶಿಷ್ಟ ಅಂಬುಚಾರು ಜಲದೇ ಅಥವಾ ಭೋಖಂಡಂ ವರಣಂಡಂ ಪರಪರವರ ಡಂ ಡಂ ಬಡಂ ಪೋರುಡಂಬಂ ಡಿಂ 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 ಡಿಂಬಂ. ವಿಜಯೇಂದ್ರರು ಮಾಡಿರ್ತಕ್ಕಂಥದ್ದು, ವಾದರಾಜರು ಮಾಡಿದ್ದು ಅದ್ಭುತ, ಅದರಲ್ಲಿ ಏನಿಲ್ಲ. ಅದು ನಮಗೇನು ಅರ್ಥ ಆಗೋದಿಲ್ಲ ನೋಡಿರಿ, ಡಿಂ 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 ಡಿಡಿಂಬಂ ಅಂತಂದಾಗ ಏನು ಅರ್ಥ ಆಯಿತು ನಮಗೆ?
ಅದೇ ಪಾಲೀಸಯ್ಯ ಪವನಾನಯ್ಯ ಪಲವಾರಿಧಿ ಶಯ್ಯ ವೆಂಕಟರಾಯ ಪಾಲೀಸಯ್ಯ ಆತನ ಕಾಲು ಹಿಡ್ಕೊಂಡು ಹೇಳಿದಾಗದ ಅದಲ್ಲ ಎಷ್ಟು ಆರಾಧ್ಯ ಇರ್ತದೆ. ಕರುಣಾ ಸಾಗರ ನಿನ್ನ ಸ್ಮರಣೆ ಮಾತ್ರ ದೀ ಸಕಲ ಒಂದು ತಿಳ್ಕೊಳ್ರಿ ನೀವು ಇವೆಲ್ಲ ಹೇಗಿರ್ತಾವೆ ಅಂದರೆ ಈ ಹಾಡುಗಳನ್ನು ಮತ್ತು ನೀವು ಯಾಕೆ ಹೇಳ್ತೀರಿ ಅಂತ ಅನ್ಬಾಡ್ರಿ. ಮತ್ತು ಏಕಾಂತವಾಗಿ ಕೂತ್ಕೊಂಡು ದೇವರ ಮುಂದೆ ಕೂತ್ಕೊಂಡು ಇವು ಹಾಡು ಹೇಳಿದಾಗ ಹೃದಯ ಕದಲಿ ಬಿಡ್ತದೆ ಅಷ್ಟು ಆನಂದಮಯವಾಗಿರ. ಕರುಣಾ ಸಾಗರ ನಿನ್ನ ಸ್ಮರಣೆ ಮಾತ್ರ ದೀ ಸಕಲ ದುರಿತ ಪರಿಹಾರವೆಂದು ನಾ ಬಂದು ಮೊರೆ ಹೊಕ್ಕ ಮೇಲಿನ್ನು ಪೊರೆಯಬೇಕಲ್ಲದೆ ಜರಿದು ದೂರ ನೋಡುವರೆ ಮುರಾರೆ ಮರುತಾಂತರ್ಗತ ಗೋಪಾಲ ವಿಠಲನೆ ಈ ಶರೀರ ನಿನ್ನ ಚರಣ ಕರ್ಪಿಸಿದೆನು. ಮರುತಾಂತರ್ಗತ ಗೋಪಾಲ ವಿಠಲನೆ ಈ ಶರೀರ ನಿನ್ನ ಚರಣ ಕರ್ಪಿಸಿದೇನೋ ಸರಿ ಬಲ್ಲದು ಮಾಡೋ ಬಿರದು ನಿನ್ನದು ದೇವ ಪರಮ ದಯಾನಿದೆ ಉರಗಾದ್ರಿವಾಸ. ಅಲ್ಲಿ ದೇವ್ರ ಮುಂದೆ ನಿಂತ್ಕೊಂಡು ಹೇಳಿದ್ರಂತೆ ಈ ದೇಹ ಹಾನಿ ಕೊಟ್ಟದ್ದು ನಿನ್ನ ಪಾದ. ಈ ರೀತಿ ಹೇಳಿದವರು ಇಬ್ಬರೇ ಇಬ್ಬರು. ಅಂದರೆ ಅವರಿಗೆ ದೇಹತ್ಯಾಗ ಆಗ್ತದೆ ಅಂತ ಗೊತ್ತಾಯಿತು. ಅಂದರೆ ಇನ್ನು ನಮ್ಮ ಪ್ರಾಣೋತ್ಕ್ರಮಣ ಆಗ್ತದೆ, ಇನ್ನು ದೇಹದಿಂದ ಈ ಭಗವಂತ ನಮ್ಮ ಜೀವ ಎನ್ನುವ ಪಕ್ಷಿಯನ್ನು ಕರ್ಕೊಂಡು ಹೋಗ್ತಾನೆ ಎಂಬುದು ಹಾಡಿನದ್ವಾರ ಎಲ್ಲರಿಗೂ ಗೊತ್ತಾಗಿದೆ. ಎಲ್ಲ ದಾಸರು ನಾವಿನ್ನು ಹೊರಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಅದನ್ನು ಪ್ರಕಟ ಮಾಡಿದವರು ಇಬ್ಬರು. ಒಬ್ಬರು ಮೊದಲನೆಯದು ಗೋಪಾಲದಾಸರು, ಎರಡನೆಯದು ವರದೇಶ ವಿಠ್ಠರು. ವರದೇಶ ವಿಠ್ಠರು ಒಂದು ಕೃಷ್ಣನ ಸ್ತೋತ್ರ ಮಾಡಿದ್ದಾರೆ, ರಾಮ ಜಯ ಜಯ ರಾಮ ಅಂತ. ಅದಲ್ಲ ಅದರಂತೆ ಇನ್ನೊಂದು ಹಾಡು ಮಾಡಿದ್ದಾರೆ. ಆ ಹಾಡಿನಲ್ಲಿ ಅವರು ಸ್ಪಷ್ಟ ಹೇಳ್ತಾರೆ, ನೀ ಕೊಟ್ಟ ಈ ಶರೀರ ನೀ ತಗೊಂತೀನಿ ಅಂತಂದ್ರೆ ನಂದೇನದು, ನಾನೇನು ಹೇಳೋದಿಲ್ಲ. ಅವರು 36 ವರ್ಷಕ್ಕೆ ದೇಹತ್ಯಾಗ ಮಾಡಿದರು. ಗುರುಗಳ ತೊಡೆಯಲ್ಲಿ ತಲೆ ಇಟ್ಟು ದೇಹತ್ಯಾಗ ಮಾಡಿದ ಮಹಾಜ್ಞಾನಿ ವರೇಣ್ಯರು. ಸೊ ಇಬ್ಬರು ಅದರಂತೆ ಗೋಪಾಲದಾಸರು ಆ ರೀತಿ ಮಾಡಿದರು ಅಂತ ನಮಗೆ ಚರಿತ್ರೆ ಹೇಳ್ತದೆ. ಎದಕ್ಕೂ ಹೇಳಕ್ಕೆ ಬಂದೆ ಅದು ಹೋಯ್ತಾ ಮತ್ತೆ ಇದೆ ಆ ಪ್ರಕಾರ ಪ್ರಾರಬ್ಧ ಇದು. ಚಿನ್ನ ಸಾರಿ ಪುಟ್ಟ ಬಚ್ಚವ ತಂದು ನಿನ್ನಯ ಚಿನ್ನದ ತೊಟ್ಟಿಲ ಕಾಲಿಗೆ ಕಟ್ಟಿಸುವೆ. ಬಟ್ಟಲು ತುಂಬಿದ ಸಕ್ಕರೆ ನಿನಗಿವೆ. ಅಂದರೆ ನನ್ನ ವೈರಾಗ್ಯ ವೈರಾಗ್ಯವನ್ನು ತಂದು ಈ ಮನಸ್ಸಿನಲ್ಲಿ ತುಂಬ್ತೀನಿ. ಕರುವನ್ನು ಯಶೋದೆ ಬಂಗಾರದ ತೊಟ್ಟಲಿಗೆ ಕಟ್ಟಿದಂತೆ ನಾನು ನನ್ನ ಮನಸ್ಸೆಂಬ ಶುದ್ಧವಾದ ತೊಟ್ಟಲಿಗೆ ಏನು ಮಾಡ್ತೀನಿ, ವೈರಾಗ್ಯವೆಂಬ ಕರುವನ್ನು ಕಟ್ತೀನಿ ದಯಮಾಡಿ. ಮತ್ತೇನು ಮಾಡ್ತೀನಿ, ಬಟ್ಟಲು ತುಂಬಿದ ಸಕ್ಕರೆ ನಿನಗಿವೆ. ಸಕ್ಕರೆಯಿಂದ ತುಂಬಿದ ಸಕ್ಕರೆ ಬಟ್ಟಲು ತುಂಬಿದ ಸಕ್ಕರೆ ಬಟ್ಟಲು ತುಂಬ ತುಂಬಿರ್ತಕ್ಕಂಥ ಸಕ್ಕರೆ ಸಕ್ಕರೆ ಎಂತ ಇಲ್ಲೇನು ನಾನು ಮಾಡಿ ಅಲ್ಲ ಕರ್ಮಗಳು ನನ್ನ ಕರ್ಮಗಳು ಎನ್ನುವ ಸಕ್ಕರೆ ಈ ದೇಹದಲ್ಲಿ ತುಂಬಿಸ್ತೀನಿ. ಸಿಹಿಯಾದ ಸಕ್ಕರೆ ಸಿಹಿ ಇರ್ತದೆ, ಹಾಗೆ ನನ್ನ ಕರ್ಮಗಳು ಕೂಡ ನಿನ್ನ ಅನುಗ್ರಹದಿಂದ ಸಾತ್ವಿಕವಾಗಿ ಆಗ್ಯಾವೆ, ಎಲ್ಲ ನಿನ್ನ ಪರವಾಗಿ ಆಗಿವೆ. ಅಂಥ ಸತ್ಕರ್ಮಗಳು ಎನ್ನುವ ಸಕ್ಕರೆಯಿಂದ ತುಂಬಿದ ಈ ಬಟ್ಟಲು ಏನದಲ್ಲ ಇದನ್ನು ನಿಂಗೆ ಕೊಟ್ಟು ಬಿಡ್ತೀನಿ, ನಿನ್ನ ಪಾದಾರವೆಂದು ಕಿಡ್ತೀನಿ. ಸ ಬಟ್ಟಲು ತುಂಬಿದ ಸಕ್ಕರೆ ನನ್ನ ದೇಹದಲ್ಲಿ ನೀನು ನಿಂತು ಮಾಡಿಸಿದ ಸತ್ಕರ್ಮಗಳು ಎನ್ನುವ ಸಕ್ಕರೆಯನ್ನು ನಿನಗೆ ಕೊಡ್ತೀನಿ, ಮತ್ತು ನಿನಗೆ ಅಲಂಕಾರ ಮಾಡ್ತೀನಿ ಅಂತ ಹೇಳ್ತಾರೆ. ಕೊನೀ ನುಡಿ ಹೇಳೋ, ಬಡವರ ಭಾಗ್ಯದ ನಿಧಿಯೇ ಗೋಕುಲದ ಎನ್ನೊಡೆಯ ಮಾಣಿಕ್ಯದ ಹರಳೆ ಕಡು ಮುದ್ದು ಉಡುಪಿಯ ಬಾಲ. ಇದರ ನೋಡಿ ಎಷ್ಟು ಭಯಂಕರ, ಕಡು ಮುದ್ದು ಪುರಂದರ ವಿಠಲ ಕೃಷ್ಣಯ್ಯ ಅಂತ ಮಾಡಿಕೊಂಡ. ಕಡು ಮುದ್ದು ಉಡುಪಿಯ ಬಾಲ ಕೃಷ್ಣಯ್ಯ ಪೆಂಗಳರೋಳು ದುಡುಕು ಮಾಡುವರೇನೋ ರಂಗ. ಅದ್ಭುತವಾದ ಹಾಡಿದರು.
ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಇವತ್ತು ಉತ್ತರ ಬರ್ತದೆ. ಬಡವರ ಭಾಗ್ಯದ ನಿಧಿಯೇ, ಬಡವರ ಪಾಲಿಗೆ ನೀನು ಭಾಗ್ಯದ ನಿಧಿ, ಸಂಪತ್ತು ಅಂತಾರೆ. ಯಾರು ಬಡವರು? ಜೀವಿ ಬಡವ ನಾವು, ಜೀವರು ಬಡವರು. ಹೌದು, ಯಾಕೆ ಬಡವರು? ನಮ್ಮ ಪ್ರಾಪರ್ಟಿ ಏನೂ ಇಲ್ಲ. ಇವಾಗ ಪ್ರಾಪರ್ಟಿ ಅದಲ್ಲ ಅಂದ್ಕೋತೀರಿ, ಇದು ನಶ್ವರ, ಇದು ಹೋಗಿಬಿಡ್ತದೆ. ಈ ದೇಹನೂ ಹೋಗ್ತದೆ. ಈ ದೇಹದಿಂದ ಏನೇನು ಸಂಪಾದನೆ ಮಾಡಿಕೊಂಡಿವಿ, ಮನೆ ಮಠ ಇನ್ನೊಂದು, ಯಾವುದು ನಮ್ಮಿಂದ ಬರೋದಿಲ್ಲ, ಎಲ್ಲವರು ಬಿಟ್ಟು ಹೋಗ್ಬೇಕಾಗಿದೆ. ಒರಿಜಿನಲ್ ಆಗಿ ಜೀವಿ ಬಡವ. ಹಾಗಾದರೆ ಒಂದು ಅಂತ ಏನೂ ಇಲ್ಲವ, ಎಲ್ಲಿ ತಿಳ್ಕೋಬೇಕಾದ್ರೆ ಎರಡೇ ಅವನ ಪ್ರಾಪರ್ಟಿ ಯಾವುದು? ಅವನ ಸ್ವರೂಪ ದೇಹ. ಅವನೇನು ಅನಾದಿ ಕಾಲದಿಂದ, ಅದು ಭಗವಂತ ಕೊಟ್ಟಿದ್ದಲ್ಲ. ಆಮೇಲಕ್ಕೆ ಅದರ ಮೇಲೆ ಒಂದು ಲಿಂಗ ಶರೀರ ಅಂತದ, ಅದು ಅಸೃಜ್ಯರಾಶಿಯಲ್ಲೇ ಇರ್ತದೆ. ಅದು ಹೇಗಿರ್ತದೆ, ಅಂಟಿಕೊಂಡಿರೋದಲ್ಲ. ಜೀವಿ ಅಸೃಜ್ಯರಾಶಿಯಲ್ಲಿರುವಾಗ ಜೀವಿ ಹಿಂಗಿರ್ತಾನೆ, ಈ ಜೀವಿಯ ಮೇಲೆ ಒಂದು ಕವಚದಂತೆ ಲಿಂಗ ಶರೀರ ಇರ್ತದೆ. ಈ ಲಿಂಗ ಶರೀರಕ್ಕೂ ಸ್ವರೂಪಕ್ಕೂ ಟಚ್ ಆಗಿರೋದಿಲ್ಲ, ಎಲ್ಲಿ? ಅಸೃಜ್ಯರಾಶಿಯಲ್ಲಿ. ಅದಕ್ಕೆ ನಮ್ಮ ಶಾಸ್ತ್ರಕಾರರು ಹೇಳ್ತಾರೆ, ಗಜಕ್ಕಾಯಿ, ಗಜಗಿನಕಾಯಿ ಅಂತಾರಲ್ಲ, ಅದು ಹಿಂಗೆ ಅಳ್ಳಾಡಿಸಿದ್ರೆ ಅಳ್ಳಾಡ್ತಿರ್ತದೆ. ಒಳಗೆ ಒಂದು ಬೀಜ ಇರ್ತದೆ, ಮೇಲೆ ತೊಗಟೆ ಇರ್ತದೆ. ಅದರಂತೆ ಇರ್ತಾನೆ ಜೀವಿಯಲ್ಲಿ, ಅಸೃಜ್ಯರಾಶಿಯಲ್ಲಿ. ಸೃಷ್ಟಿಗೆ ಬಂದು ಕೂಡಲೇ ಭಗವಂತ ತನ್ನ ಮೈ ಬೆವರಿನಿಂದ, ಅಂದರೆ ರಮಾದೇವಿಯ ಶಕ್ತಿಯಿಂದ, ಆ ನೀರಿನಲ್ಲಿ ಗಜಕ್ಕಾಯಿ ಹಾಕಿಬಿಟ್ರೆ ಅದು ಉಬ್ಬಿ ಬಿಡ್ತದೆ. ಆಗ ಒಳಗೆ ಬೀಜಕ್ಕೂ ಮೇಲಿನ ತೊಗಟಿಗೂ ಸಂಬಂಧ ಏರ್ಪಡ್ತದೆ. ಅದರಂತೆ ಭಗವಂತ ಏನು ಮಾಡ್ತಾನಂತ ಗೊತ್ತಾ, ತನ್ನ ಮೈ ಬೆವರು. ಅವನ ಮೈ ಬೆವರು ಅಂದರೆ ಯಾರು? ಲಕ್ಷ್ಮೀ, ಸಾಕ್ಷಾತ್ ಲಕ್ಷ್ಮಿಯೇ. ಆ ಲಕ್ಷ್ಮೀ ಅನ್ನುವ ಶಕ್ತಿಯಿಂದ ನಮ್ಮ ಲಿಂಗ ಶರೀರಕ್ಕೂ ಆ ಸ್ವರೂಪಕ್ಕೂ ಕನೆಕ್ಷನ್ ಕೊಡ್ತಾರೆ, ಸಂಸಾರ ಪ್ರಾರಂಭ ಆಗ್ತದೆ. ಅದು ತ್ರಿಗುಣಾತ್ಮಕವಾದ ಸತ್ವರಜಸ್ತಮೋ ಗುಣಗಳಿಂದ ಕೂಡಿರ್ತಕ್ಕಂಥದ್ದು. ಸೊ ಇವೆರಡು ಮಾತ್ರ ನಮ್ಮದು. ಆದರೆ ಆಶ್ಚರ್ಯ ಏನು ಗೊತ್ತಿನ, ಸ್ವರೂಪ ದೇಹ ಅಂತ ಏನದಲ್ಲ, ಅದು ನಮ್ಮದು ಪರ್ಮನೆಂಟ್. ಅದು ಅದು ನಾವು ಸಂಪಾದಿಸ್ಕೊಂಬಂದಿದ್ದು. ಯಾವಾಗ ಬಂತು ಅದು, ಎಲ್ಲಿಂದ ಬಂತು ಗೊತ್ತಿಲ್ಲ. ಭಗವಂತ ಯಾವಾಗ ಬಂದಾನೋ ಗೊತ್ತಿಲ್ಲ, ಜೀವಿ ಯಾವಾಗ ಬಂದಾನೋ ಗೊತ್ತಿಲ್ಲ. ಇವನೂ ಅನಾದಿ, ಭಗವಂತನೂ ಅನಾದಿ. ಈ ವಿಷಯದಲ್ಲಿ ಭಗವಂತನಿಗೂ ಜೀವಿಗೂ ಸಾಮ್ಯ. ನಾವು ಭಗವಂತ ಒಂದು ರೀತಿಯಿಂದ ಒಂದೇ ಲೆವೆಲ್. ಯಾವ ವಿಷಯದಲ್ಲಿ ಅಂದರೆ ಅನಾದಿ. ಯಾವಾಗ ಬಂದಿವೋ ನಮಗೂ ಗೊತ್ತಿಲ್ಲ, ಭಗವಂತ ಯಾವಾಗ ಬಂದಾನೋ ಗೊತ್ತಿಲ್ಲ. ಇವನಿಗೆ ಒಂದು ದೇಹ ಆದರೆ ಅದು ಭಗವಂತ ಸೃಷ್ಟಿ ಮಾಡಿದ್ದಲ್ಲ, ಅದೇ ಸ್ವರೂಪ ದೇಹ, ಅದು ಅನಾದಿಯಿಂದ, ಅದೇ ನಮ್ಮ ಸಂಪತ್ತು. ಅದರ ಮೇಲೆ ಒಂದು ಲಿಂಗ ಶರೀರ ಅಂತ ಅದಲ್ಲ, ಅದು ಭಗವಂತ ಸೃಷ್ಟಿ ಮಾಡಿದ್ದಲ್ಲ, ಅದು ಅನಾದಿ, ಅದು ನಮ್ಮ ಪ್ರಾಪರ್ಟಿ. ಆದರೆ ಆ ಪ್ರಾಪರ್ಟಿ ಹೋಗ್ತದೆ, ಇನ್ನು ಉಳಿದು ಎಲ್ಲವೂ ಹೋಗ್ತದೆ, ಏನಿಲ್ಲ. ಸೊ ನಾವು ಬಹಳ ಬಡವರಯ್ಯ, ನಮ್ಮದು ಎಂಬುದು ಏನೇನೇ ಇಲ್ಲ. ನಮ್ಮದು ಎಂಬುದು ಒಂದೇ ಒಂದು ನಮ್ಮ ಸ್ವರೂಪ ದೇಹ ಮಾತ್ರ, ಅದು ಬಿಟ್ಟರೆ ಮತ್ತೊಂದಿಲ್ಲ. ಅಂಥ ಬಡವರಾದ ನಮ್ಮ ಪಾಲಿಗೆ ನೀನು ಭಾಗ್ಯದ ನಿಧಿ. ಗೋಕುಲದ ಒಡೆಯ, ಗೋಕುಲದ ಒಡೆಯ ಅಂದರೆ ಎರಡರ್ಥ. ಗೋಕುಲ ಅಂದರೆ ವೇದಗಳು, ಗೋ ಅಂದರೆ ಅಕ್ಷರಗಳು, ಶಬ್ದಗಳು, ಅವುಗಳ ಸಮೂಹದಿಂದ ಕೂಡಿಕೊಂಡಿದ್ದು ಯಾವುದು? ವೇದ. ಆ ಗೋಕುಲಕ್ಕೆ ಒಡೆಯ, ವೇದಗಳಿಂದ ಪ್ರತಿಪಾದ್ಯ, ವೇದಗಳಿಗೆ ಸ್ವಾಮಿ ನೀನು. ಇದು ಒಂದು ಗೋಕುಲ ಅಂದರೆ ಇದು. ಗೋ ಅಂದರೆ ಇಂದ್ರಿಯಗಳು, ಗೋ ಅಂದರೆ ಏನು? ಇಂದ್ರಿಯಗಳು. ಇದರ ಕುಲ ಅಂದರೆ ಸಮೂಹ, ಕಣ್ಣು ಕಿವಿ ಮೂಗು ಇವೇನಲ್ಲ, ಈ ಇದಕ್ಕೆ ಒಡೆಯ ನೀನು, ಇದಕ್ಕೆ ಪ್ರಭು ನೀನು ಅಂತ ಅರ್ಥ. ಸೊ ಗೋಕುಲದ ಒಡೆಯ ಮಕ್ಕಳ, ಬಡವರ ಭಾಗ್ಯದ ನಿಧಿಯೇ, ಗೋಕುಲದ ಎನ್ನೊಡೆಯ ಮಾಣಿಕ್ಯದ ಹರಳೆ. ನನ್ನ ಪಾಲಿಗೆ ಸರ್ವೋತ್ತಮರಾಗಿರ್ತಕ್ಕಂಥ, ಶ್ರೇಷ್ಠನಾಗಿರ್ತಕ್ಕಂಥವನು. ಕಡುಮುದ್ದು ಉಡುಪಿಯ ಬಾಲ ಕೃಷ್ಣಯ್ಯ. ಉಡುಪಿ ಅನ್ನುವುದಕ್ಕೆ ಏನು ಅರ್ಥ ಮಾಡಬೇಕು ಅಂತ, ನಮ್ಮ ಮನಸ್ಸು ಅಂತ ಅರ್ಥ ಮಾಡಬೇಕು. ಯಾಕೆ ಅರ್ಥ ಮಾಡಬಹುದು? ಉಡುಪ ಅಂದರೆ ಚಂದ್ರ, ಚಂದ್ರ ನಮ್ಮ ಮನಸ್ಸಿಗೆ ನಿಯಾಮಕ, ಮತ್ತು ಚಂದ್ರ ಭಗವಂತನ ಮನಸ್ಸಿನ. ಚಂದ್ರ ಮಾ ಮನಸ್ಸೋ ಜಾತಃ ಚಕ್ಷೋ ಸೂರ್ಯೋ ಅಜಾಯತ. ಭಗವಂತನ ಮನಸ್ಸಿನಿಂದ ಹುಟ್ಟಿದವನು ಚಂದ್ರ. ಅದ ಕಾರಣ ಭಗವಂತ ಏನು ಮಾಡಿದ, ಜೀವಿಗಳ ಮನಸ್ಸಿಗೆ ಚಂದ್ರನನ್ನು ನಿಯಾಮಕ, ಅಭಿಮಾನಿಯ. ಮತ್ತು ಮೇಲೆ ರುದ್ರದೇವರು ಅಂತಾರಲ್ಲ, ಅವರೆಲ್ಲರೂ ಇದ್ದಾರೆ, ಭಾಳಷ್ಟು ಬಂದಿದ್ದಾರೆ ಮನಸ್ಸಿಗೆ ನಿಯಾಮಕರು. ಸೊ ಕಡುಮುದ್ದು ಉಡುಪಿಯ ನನ್ನ ಮನಸ್ಸಿಗೆ ನಿಯಾಮಕನಾದ ಓ ಕೃಷ್ಣ. ಕಡುಮುದ್ದು ಉಡುಪಿಯ ಬಾಲ ಕೃಷ್ಣಯ್ಯ, ಪೆಂಗಳರೋಳು ದುಡುಕು
ನಾವು ಹೆಣ್ಮಕ್ಕಳಯ್ಯ. ಹೆಣ್ಣುಮಕ್ಕಳು ಎಂಬುದು ಪೆಂಗಳು ಅಂದರೆ ಹೆಣ್ಣುಮಕ್ಕಳು. ಹೆಣ್ಣುಮಕ್ಕಳು ಅಂದರೆ ಇನ್ನೊಂದು ಶಬ್ದ ತಗೋಬೇಕು, ಅದಕ್ಕೆ ಅಬಲೆಯರು. ನಾವೆಲ್ಲ ಅಬಲೆಯರ ಸಬಲೆಯರ ಜೀವಿಗಳು, ಅಬಲರು. ಏನು ನಮಗೆ ಸ್ವತಂತ್ರ ಇಲ್ಲ, ನಮಗೆ ಯಾವ ತರಹದ ಶಕ್ತಿ ಇಲ್ಲ. ಅವನೇ ನಮಗೆ ಶಕ್ತಿ ಕೊಡಬೇಕು, ನಮ್ಮನ್ನು ಶಕ್ತಿವಂತರನ್ನಾಗಿ ಮಾಡಬೇಕು. ಕಡುಮುದ್ದು ಉಡುಪಿಯ ಬಾಲಕೃಷ್ಣಯ್ಯ ಪೆಂಗಳರುಳು, ಈ ಬಡವರಾದ, ಈ ಅಬಲರಾದ, ನಿರ್ಬಲರಾದ ನಮ್ಮಂಥ ಜೀವಿಗಳೊಟ್ಟಿಗೆ ನೀನು ದುಡುಕು ಮಾಡಿದರೆ, ಆಟ ಆಡಿದರೆ ತಟ್ಟಿಗೊಳಕ್ಕಾಗ್ತದೆ ಮಾರಾಯ. ನೀನೇನೇನೋ ನಾಟಕ ಮಾಡಿ ನಮ್ಮನ್ನು ಒಂದು ಸಲ ಜ್ಞಾನ ಕೊಡ್ತಿದ್ದಿ, ಒಂದು ಸಲ ಅಜ್ಞಾನ ಕೊಡ್ತಿದ್ದಿ, ಒಂದು ಸಲ ಸಂಸಾರದಲ್ಲಿ ಇಡ್ತಿದ್ದಿ, ಒಂದು ಸಲ ದೇವರ ಹತ್ರ ಇಡ್ತಿದ್ದಿ, ನಿನ್ನ ಹತ್ರ ಇಡ್ತಿದ್ದಿ. ಇದು ಮಾಡಿದರೆ ನಮಗೆ ತಟ್ಟಿಕೊಳ್ಳೋಕ್ಕಾಗ್ತದನ, ಅನುಗ್ರಹ ಮಾಡು ನನ್ನಂತೂ ಕೇಳ್ತಾರೆ. ಬಡವರ ಭಾಗ್ಯದ ನಿಧಿಯೇ ಗೋಕುಲದ ಎನ್ನೊಡೆಯ ಮಾಣಿಕ್ಯದ ಹರಳೆ, ಕಡುಮುದ್ದು ಉಡುಪಿಯ ಬಾಲಕೃಷ್ಣಯ್ಯ ಪೆಂಗಳರೋಳು ದುಡುಕು ಮಾಡುವರೇನೋ ರಂಗ ಕಡಗೋಲ ತಾರೆನ್ನ ಚಿನ್ನ. ಈ ರೀತಿಯಾಗಿ ನಾವು ದಾಸರ ಕೀರ್ತನೆಗಳಿಗೆ, ದಾಸರ ಕೃಷ್ಣನಿಗೆ ಸಂಬಂಧಪಟ್ಟ ಹಾಡುಗಳು ಬೇಕಾಗುತ್ತವೆ. ಅವಕ್ಕೆ ಈ ರೀತಿ ಅರ್ಥ ಮಾಡಿಕೊಂಡು ಆಧ್ಯಾತ್ಮಿಕವಾಗಿ ನಮ್ಮ ಜೀವನದೊಟ್ಟಿಗೆ ಹೋಲಿಸಿಕೊಂಡಾಗ ನಮ್ಮ ಜನ್ಮ ಧನ್ಯ ಆಗ್ತದೆ ಅಂತ ಹೇಳ್ತಾ ಇಂಥ ಅದ್ಭುತವಾದ ಕೀರ್ತನೆಯನ್ನು ಮಾಡಿದ ವ್ಯಾಸರಾಜರಿಗೆ ಅನಂತ ಶಿರಸಾಟಾಂಗ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತಾ, ಗುರುಗಳೇ ನಮಗಿಂತಹ ಜ್ಞಾನನೇ ಕೊಡ್ರಿ, ಅವರೇ ನಮ್ಮ ರಾಘವೇಂದ್ರ ಸ್ವಾಮಿಗಳಾದ ಕಾರಣ ಇಂಥ ಜ್ಞಾನ ಕೊಡ್ರಿ ಅಂತ ಮನಸಾರ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ ಅಂತ ಹೇಳ್ತಾ ನನ್ನ ಯೋಗ್ಯತೆಗೆ ತಕ್ಕಂತೆ ಒಟ್ಟಿನ ಮೇಲೆ ಏನೋ ಒಂದು ತಪ್ಪೋ ಒಪ್ಪೋ ನನಗೆ ಗೊತ್ತಿಲ್ಲ. ಅದು ಅವನು ನನ್ನಲ್ಲಿ ನಿಂತುಕೊಂಡು ತತ್ವಾಭಿಮಾನಿಗಳ ದ್ವಾರ ಏನು ನುಡಿಸಿದ್ದಾನೆ ಅದನ್ನು ನಿಮ್ಮೆಲ್ಲರಿಗೂ ಒಪ್ಪಿಸಿದ್ದೀನಿ. ಇನ್ನು ಜೀವನ ಬಹಳ ಹಸನ ಆಗಬೇಕು. ಈಗ ನಾವೇನು ತಿಳ್ಕೊಂಡೀವಿ ಅದು ಬಹಳ ಅಲ್ಪ ಅಲ್ಪ ಅಲ್ಪ. ತಿಳ್ಕೋಬೇಕಾಗಿದ್ದು ರಾಶಿ ರಾಶಿ, ತಿಳ್ಕೊಂಡಿದ್ದು ಸ್ವಲ್ಪ. ಆದರೆ ಇಷ್ಟೇ ಆನಂದ ಕೊಟ್ಟಿದ್ದಾನೆ, ಆಗಾಗ ಆನಂದ ಕೊಡ್ತಾನಲ್ಲ ಅದೇ ಸಾಕು. ಈ ರೀತಿ ಸುಪ್ರಭಾತದ ಸೇವೆಯನ್ನು ನಮ್ಮೆಲ್ಲರಿಂದ ಪ್ರತಿನಿತ್ಯದಲ್ಲಿ ಅವನು ಮಾಡಿಸ್ಲಿ, ನಮ್ಮ ಜೀವನವನ್ನು ಧನ್ಯ ಮಾಡಲಿ. ಇಲ್ಲಿರ್ತಕ್ಕಂಥ ಈ ಊರಿನವ್ರು ಯಾರು ಬಂದಿರ್ಬೋದು ಅಂದ್ಕೋತೀವಿ, ಅವರು ಬಾಂಬೆದವರಾಗಲಿ, ಆ ಲಿಂಕನ್ನು ತಗೊಳ್ರಿ. ಅಂದರೆ ಪ್ರತಿನಿತ್ಯ 5 ಗಂಟೆಗೆ ನಮ್ಮ ತಾಯಂದರು ಬಹಳಷ್ಟು ಮಂದಿ ಎದ್ದು ಸುಪ್ರಭಾತ ಮಾಡ್ತಾರೆ, ಆ ಸುಪ್ರಭಾತದ ಕಾರ್ಯಕ್ರಮ ಮಾಡಿರಿ. ಅದು ಮತ್ತೆ ಅಪನಾಚ ತಾವು ಕಲ್ಪನೆ ಮಾಡಿದ್ದು, ಅದ ಕಾರಣ ಅದನ್ನು ಹೇಳ್ತಾರೆ. ಸತ್ಯವಾಗಿ ಹೇಳ್ತೀರಿ, ನನಗೆ ಅಂತ ನಾನು ಹಾಡುವುದ್ರೆ ಕೂತ್ಕೊಂಡ್ರೆ ಒಂದು ಹಾಡು ಮಾಡಬಲ್ಲೆ ನಾನು. ಒಂದು 2 ತಾಸು ಕೂತ್ಕೊಂಡ್ರೆ ಒಂದು 20 ಪೇಪರ್ ಇಟ್ಕೊಂಡೆ, ಅಂದರೆ ಪೆನ್ ಹಿಡ್ಕೊಂಡು ಒಂದು ಪೇಪರ್ ಹರಿತೀರಿ, ಇನ್ನೊಂದು ಬರಿತೀರಿ, ಬರೆದ್ರೆ ಒಂದು ಖಂಡಿತ ಒಂದು ಶ್ಲೋಕ ಮಾಡಬಲ್ಲೆ. ಒಂದು ಏನು ಸ್ವಲ್ಪ ಓದ್ಕೊಂಡಿನಿ ನಾನು, ಚೂರು 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 ಅದಲ್ಲ ಕನ್ನಡ ಸ್ವಲ್ಪ ಬರ್ತದೆ ಏನು ಒಂದು ಯಾವುದು. ಆದರೆ ಏನಾಗ್ಬಿಟ್ಟದೆ ಅಂದರೆ ಈ ಹಾಡುಗಳು ಮಾಡೋದು ಎಂಬುದು ಒಂದು ಹುಚ್ಚುತನ ಬಂದುಬಿಟ್ಟದೆ. ಒಂದು ಅಂಕಿತ ಇಟ್ಕೊಂಬಿಡೋದು, ಯಾರೋ ಅಂಕಿತ ಕೊಟ್ಟರು ಎಂಬೋದು, ಅಂಕಿತ ಎಂಬೋದು ಅಲ್ಲ ಅಲ್ಲ. ನಮ್ಮ ದಾಸರ ಪದ್ಧತಿಯಲ್ಲಿ ಇರುವಾಗಿದ್ದರೆ ಅಂಕಿತ ತಗೊಂಡಿದ್ದು. ನಮ್ಮ ದಾಸರ ಪದ್ಧತಿಯಲ್ಲಿ ಇದ್ದೀವ ನಾವು? ನಾವು ಪುರಂದ್ರದಾಸರಂತ ಇದ್ದೀವ, ವಿಜಯರಾಯರಂತ ಇದ್ದೀವ, ಗೋಪಾಲ್ ಹೇಗಿದ್ದರು ಅವರು, ಏನಿದ್ದರು? ಶ್ಯಾಮಸುಂದರ ದಾಸರ ಆದರೆ ನಾನು ಯಾವಾಗಲೂ ನಡೆಸ್ಕೊತಿರ್ತೀನಿ. ಅವರ ಹಾಡನ್ನು ಯಾರಾದರೂ ಹೇಳಿದರೆ ಅವರು ಎಷ್ಟು ಕೋಪ ಆಗ್ತಿದ್ರು. ಅವ್ರ ಅಲ್ಲೋ ಮೋತಿ ಅಂತ ಇದ್ದ, ಅವರು ಇನ್ನೊಂದು ಕೆಲವರು ಮರ್ಚೇರಿ ಶ್ರೀನಿವಾಸರಾಯರು ಇವರೆಲ್ಲ ಶ್ಯಾಮಸುಂದರ ದಾಸರೊಟ್ಟಿಗೆ ತಿರುಗುತ್ತಾ ಇದ್ದರು. ಶ್ಯಾಮಸುಂದರ ದಾಸರು ಯಾವುದು ಕೂಡೋದು ಒಂದು ಹಾಡು ಮಾಡಿಕೊಟ್ಬಿಡ್ತಿದ್ರು, ಹಾಡು ಮಾಡಿಕೊಳ್ಳಿ ಅದನ್ನು ಭಜನೆಯಲ್ಲಿ ಹೇಳಿಬಿಟ್ಟು ಕೂಡಲೇ ಎಷ್ಟಾದರೂ. ಅಲ್ಲೂ ಕಾಮಧೇನುವಿನ ಹಾಲು ಕೊಡ 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 ಇರೋಕಾಲಕ್ಕೆ ಕತ್ತಿ ಹಾಲು ಕುಡಿಬೇಕಂತೀಯಲ್ಲ ನೋಡಿ. ಅಂದರೆ ತಾವು ಮಾಡಿದ ಕೀರ್ತನೆಯನ್ನು ಅವರು ಕತ್ತಿ ಹಾಲಿಗೆ ಹೋಲಿಸ್ತಿದ್ರು. ಇದು ಕತ್ತಿ ಹಾಲು, ಇದನ್ನು ಕುಡಿಬೇಡ. ಅಪರೋಕ್ಷೀಕೃತ ಶ್ರೀಶರಾಗಿರ್ತಕ್ಕಂಥ ವಿಜಯಪ್ರಭುಗಳು, ಗೋಪಾಲದಾಸರು, ಜಗನ್ನಾಥದಾಸರು, ಪ್ರಣೇಶದಾಸರು ಅವರು ಮಾಡಿದ ಹಾಡುಗಳು ಮುಕ್ತಿ ಕೊಡ್ತಾವೆ. ಅದನ್ನು ಬಿಟ್ಟುಬಿಟ್ರೆ ನೀನು ಕೆಲಸಕ್ಕೆ ಬಾರದು. ಏನೋ ನೀನು ಕೇಳಿದಿ, ನನಗೊಂದು ಹುಚ್ಚು ಮಾಡೀನಿ, ಈ ರೀತಿ ಮಾಡ್ತಾ ಇದ್ರಿ. ಇವಾಗ ಏನಾಗ್ಬಿಟ್ಟದ್ರಿ, ಅಯ್ಯೋ ರಾಮಚಂದ್ರ ತಾವೇ ಒಂದು ರಚನೆ ಮಾಡೋದು, ಅದು ಪುಸ್ತಕ ಪ್ರಿಂಟ್ ಮಾಡಿಬಿಡೋದು, ಅದನ್ನು ಎಲ್ಲರಿಗೆ ನೀವು ಕಲ್ರಿ. ಅವರು ಮತ್ತದು ಹೇಳ್ಕೊತಾರೆ ಏನಂತ ಗೊತ್ತಿಲ್ಲ. ಇವಿಷ್ಟು ನಮ್ಮಂದು ಶಿಷ್ಯರು ಇವರಲ್ಲ, ನಮ್ಮ ಶ್ಯಾಮಸುಂದರ ದಾಸರು ಸುಳಾದಿ ಕೊಪ್ಪೇರಾರು ಏನು ಹೇಳ್ತಿದ್ರು ಗೊತ್ತಿಲ್ಲ, ಗುರು ಆಗ್ಲಕ್ಕೆ ಹೋಗಬೇಡ, ಗುರುವಾದಿಂದ್ರೆ ಡೇಂಜರ್, ಗುರು ಅಂದರೆ ಭಾರ, ಭಾರ ಆಗ್ಬೋಡೋ ಮಾರಾಯ, ಯಾಕೆ ಗುರುವಾಗ್ತಿ?
ಯಾವಾಗಲೂ ಶಿಷ್ಯನಾಗಿ ಬಾಳು. ನಾನು ದಾಸ ಅಂತ ಬಾಳು ಹೊರತಾಗಿ ನಾನು ಗುರುವಾದೆ, ಇವರೆಲ್ಲರೂ ನಂಗೆ ಶಿಷ್ಯರು. ನಾನೇ ಎಲ್ಲರಿಗೆ ಶಿಷ್ಯ ಅಂತ ಹೇಳಿಕೊ ಹೊರತಾಗಿ ನೀನು ಗುರು ಎಂಬ ಥಾಟಿಗೆ ಹೋಗಬೇಡ. ಅದು ಅಹಂಕಾರ ತಂದು ಕೊಡ್ತದೆ. ಎಷ್ಟು ಎಚ್ಚರಿಕೆ ನೋಡ್ರಿ. ಪ್ರತಿಯೊಂದು ಕಡೆ ಅವ್ರಿಗಿರೋದೇನೆಂದರೆ ದಾಸ್ಯದ ಬಗ್ಗೆ ಆಲೋಚನೆ. ದಾಸ್ಯ ಬರಬೇಕಾದ್ರೆ ಅಹಂಕಾರ ಬರಬಾರ್ದು. ಅಹಂಕಾರ ಬರಬಾರ್ದು ಅಂತಂದರೆ ನಾನು ಎನ್ನುವುದು ನಿನ್ನಲ್ಲಿ ಬರಬಾರ್ದು. ಎಚ್ಚರಿಕೆ ವಹಿಸಿ ಪ್ರತಿಯೊಂದು ಹಂತದಲ್ಲಿ. ಕತ್ತೆ 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 ಅದಕ್ಕೆ ಹೇಳಿ ನಾನು ಜ್ಞಾಪಕ ಅದನ್ನು ಮತ್ತೆ ಒಂದ್ಸಲ ಜ್ಞಾಪ ಮಾಡಿಕೊಡ್ರಿ ಒಂದ್ಸಲ. ಅಂಥ ಕತೆ ಕೇಳಿದ್ರೆ ಏನಂತಂದರೆ, ರಾಮಾಯಣ ನಾವು ಎಷ್ಟು ಸಾಲ ಕೇಳಿಲ್ಲ, ಕೋಟಿ ಸಾಲ ಕೇಳಿವಿ. ನನ್ನ ಕೇಳಿದ್ರೆ ಎಷ್ಟು ಕೇಳಬೇಕಾ ಅಷ್ಟು. ಮೊದಲು ಸಣ್ಣ ಹುಡುಗರಿದ್ದಾಗ ಕಲ್ತು ಬಿಟ್ಟೀವಿ ನಾವು. ಆದರೆ ಇವಾಗ್ಯೂ ರಾಮಾಯಣ ಕೇಳಿದರೆ ಆನಂದ ಆಗ್ತದೆ. ಅದರ ಕತೆ ಸ್ಮರಣೆ ಮಾಡಿದರೆ ಆನಂದ ಆಗ್ತಾರೆ. ನಮ್ಮ ಶ್ಯಾಮಸುಂದರ ದಾಸರು, ಗೋಪಾಲದಾಸರು, ಜಗನ್ನಾಥ ವಿಜಯರಾಯರು ಕಾಶಿಗೆ ಹೋದ್ರಂತೆ. ಕಾಶಿಗೆ ಜ್ಞಾಪಕ ಅಂತಲ್ಲ, ಕಾಶಿಗೆ ಹೋಗಿ ಗಂಗೆ ತಂದರು. ಗಂಗೆ ತಗೊಂಡು ಅಲ್ಲಿಯ ಗಂಗೆಯನ್ನು ಎಲ್ಲಿ ಕಲಿಸ್ಬೇಕು, ರಾಮೇಶ್ವರದಲ್ಲಿ ಸಮುದ್ರಕ್ಕೆ ಅಲ್ಲ, ರಾಮೇಶ್ವರನಿಗೆ ಅಭಿಷೇಕ ಮಾಡಬೇಕಂತೆ. ತಂದಾರೆ ಅದು ವಿಜಯರಾಯರು ತಂದ ಗಂಗೆಯ ಕೊಡ ಅದಲ್ಲ, ಇವತ್ತಿಗೂ ಚೀಕಲಪರಿಯಲ್ಲಿ ನೋಡ್ಬೋದು ನಾವು. ಅದು ತಗೊಂಡು ಬರ್ತಾ ಇದ್ದರು ರಾಮೇಶ್ವರದಲ್ಲಿ ಬೇಸಿಗೆ ಕಾಲ. ರೋಡಿನ ಪಕ್ಕದಲ್ಲಿ ಒಂದು ಕತ್ತೆ ಮರಿ ನೀರಡಿ ಕಾಯಿ ಬಿದ್ದು ಸಾಯ ಆಗಿಬಿಟ್ಟಿತ್ತಂತದ್ದು ಅದು ಅಂತ ಬಾಯಿಬಿಡ್ತಿತ್ತಂತೆ. ಆಗ ವಿಜಯರಾಯರು ಗೋಪಾಲದಾಸರು ನಿಂತ್ಕೊಂಡ್ರು. ಭಗಣ ಏನು ಹೋದರು ವಿಜಯರಾಯರ ಕತ್ತೆಯ ತಲೆಯನ್ನು ತೊಡೆ ಮೇಲೆ ಇಟ್ಕೊಂಡ್ರಂತೆ. ಇಟ್ಕೊಂಡು ಭಗಣ ಪಾಪ ಭಾಳ ನೀರಡಿಸೋದು. ಈಗ ಗಂಗೆಯಲ್ಲಿ ಗಂಗೆ ಕಾಶಿಗೆ ಹೋಗಿ ಗಂಗೆ ತಂದಿವಿ. ಈ ಗಂಗಮ್ಮನ ತೊಗೊಂಡೋಗಿ ಈಶ್ವರನಿಗೆ ಅಭಿಷೇಕ ಮಾಡೋಣ, ಈ ಕತ್ತಿಗೆ ಹಾಕೋಣ ಅಂತ ಕೇಳಿದೆ. ಗೋಪಾಲದಾಸ ಎಂಥ ಭಾರವರು ಗುರುಗಳೇ, ಏನದು ಕತ್ತಿಗೆ ಹಾಕಿಬಿಡ್ರಿ ಅಂತ ಹೇಳ್ಬಿಟ್ರು. ಗೋಪಾಲದ ವಿಜಯರಾಯರು ಅದ್ರ ಬಾಯಿ ಹಿಡ್ಕೊಂಡ್ರು. ಏನು ಅದು ಎಂಥ ಕತ್ತಿ, ನಮಗಂಥ ಜನ್ಮ ಬಂದರೆ ನಾವು ಅಂಥ ಜ್ಞಾನಿಗಳ ಕೈ ಸಿಗ್ತೀವ ನಾವು ಎಲ್ಲ ನಮ್ಮ ಸಾಧ್ಯನೇ ಇಲ್ಲ ಬಿಡ್ರಿ. ಅದು ಆ ವಿಜಯರಾಯರು ತಮ್ಮ ಕೈಯಿಂದ ಆ ಕತ್ತಿ ಬಾಯಿ ಹಿಡ್ಕೊಂಡ್ರು ಅಂತಂದರೆ, ಗೋಪಾಲದಾಸರು ತಮ್ಮ ಅಮೃತಹಸ್ತದಿಂದ ಆ ಗಂಗೆಯನ್ನು ಅದರ ಬಾಯಿಗೆ ಹಾಕಿದ್ರು ಅಂತಂದರೆ ಅದು ಎಷ್ಟು ಪುಣ್ಯ. ಅದೇ ಶ್ಯಾಮಸುಂದರ ದಾಸರಂತೆ ಆ ಕತ್ತಿನೇ ಮುಂದಿನ ಜನ್ಮದಲ್ಲಿ ಏನಾಯಿತು ಶ್ಯಾಮಸುಂದರ ದಾಸ. ಅದಕ್ಕೆ ಅವರು ಯಾವಾಗಲೂ ತಮ್ಮನ್ನು ಕತ್ತೆ 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 ಅಂತ ಬರಿತಾ ಇದ್ದಾರೆ. ತಮ್ಮ ಕೀರ್ತನೆಯಲ್ಲಿ ಕೂಡ ಆ ಶಬ್ದ ಪ್ರಯೋಗ ಮಾಡಿದ್ವಿ. ಈ ಕತ್ತಿಗೆ ಏನು ಬುದ್ಧಿ ಬರ್ತದೆ ಅಂತಂಬು ಶಬ್ದ ಪ್ರಯೋಗ ಮಾಡಿದ್ದಾರೆ ಅಂಥ ಆ ಪರಂಪರೆ ನಮ್ಮದು. ಆ ಪರಂಪರೆಯಲ್ಲಿ ನಾವೆಲ್ಲ ಜೀವನ ಮಾಡೋಣ ಅಂತ ಹೇಳ್ತಾ ಹರೇ ಶ್ರೀನಿವಾಸ. ಇವತ್ತು ಕೊನೆ ದಿವಸ, ಆದ ಕಾರಣ ಸಂಬಳ ಕಿಟುಕೊಳ್ಳೋ ಕೃಷ್ಣ ಕೃಪಾಳೋ, ಸಂಬಳ ಕಿಟುಕೊಳ್ಳೋ, ಓ ಸಂಬ ಸಂಬಳ ಗಿಟ್ಟು ಗೋನಿನ್ ಹಂಬಲದಲ್ಲಿರ ಬೇಕೆಂಬುದೇ ಎನಗೆ ತುಂಬಿ ತುಳು ಕೂತಿದೆ. ಸಂಬಳ 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 ಕೆಟ್ಟುಕೊಳ್ಳೋ ಕೃಷ್ಣ ಕೃಪಾಳೋ, ಸಂಬಳ ಕಿಟುಕೊಳ್ಳೋ ಅರಕವಡಿ ಒಲ್ಲೆ ಸಂಬಳ ನಿನ್ನ ಹೆಸರು ಹೇಳಿ ಮಾಡುವೆ ಗೋಪಾಳ. ಅರಕವಡಿ ಪರಟಿ ತಂಬೂರಿ ಹಿಡಿದು ತಿರಿದುಂಡುಕೊಂಡು ಬಂದು ಪರಟಿ ಕರೆದ ಕೆಲಸಕ್ಕೆ ಸಿದ್ಧನಾಗುವೆ ಈ ಕ್ಷಣ. ಕರೆದ ಕೆಲಸಕ್ಕೆ ಸಿದ್ಧ ಏ ಸಂಬಳ 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 ಕಿಟ್ಟುಕೊಳ್ಳೋ ಕೃಷ್ಣ ಕೃಪಾಳು, ಸಂಬಳ ಕೆಟ್ಟುಕೊಳ್ಳು ಮಧ್ವಾರಾಯರ ಮನೆಯೋಳು ಅನುಗಾಲ ಇದ್ದೇ ಕೇಳಿಕು ಗುಣಗಳ. ಮಧ್ವಾರಾಯರ
ಅನುಗಾಲ ಇದ್ದೆ ಕೇಳಿಕೋ ಗುಣಗಳ ಪ್ರದ್ಯುಮ್ನ ಇವು ನಿನ್ನ ಬುದ್ಧಿಗೆ ಬಂದರ ಪ್ರದ್ಯುಮ್ ಇದ್ದಾರೆ ಇರಲಿ ಎಂಬುದಿದ್ದಾರೆ ಇಚ್ಛಡ ಸಂಬಳ 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 ಕೆಟ್ಟುಕೊಳ್ಳೋ ಕೃಷ್ಣ ಕೃಪಾಳು ಸಂಬಳ ಕೆಟ್ಟುಕೊಳ್ಳೋ ಬಲು ಮಂದಿನ ನೋಡಿದೆ ನಿನ್ನಂಥವರ ಎಲ್ಲಿ ನಾ ನೋಡಲಿಲ್ಲ ಬಲು ಮಂದಿನ ಲೋಲ ಶ್ರೀ ವೇಣುಗೋಪಾಲ ವಿಠಲ ನಿನ್ನ ಲೋಲಾ